ನಮಸ್ತೆ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಮತ್ತು ವಾಸವಿ ಸಾಹಿತ್ಯ ಕಲಾವೇದಿಕೆಯ 139ನೇ ಆನ್ಲೈನ್ ಕಾರ್ಯಕ್ರಮ ಸಾಹಿತಿಗಳೊಂದಿಗೆ ಒಂದು ಸಂಜೆಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಪದ್ಮ ಪುರಸ್ಕೃತರು, 7ನೆಯ ಕಾರ್ಯಕ್ರಮ, 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಜಾನ್ ಇಬ್ನೇಜರ್ ಅವರ ಬಗ್ಗೆ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅಯಮ್ಯ ಪ್ರಾರ್ಥನೆಯನ್ನ ಓದ್ತಾ ಇದ್ದೇನೆ. ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ: ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ, ಅಯಮ್ಯ ಚಿರಾಯುವಾಗಿರಲಿ. ಇಂದಿನ ಕಾರ್ಯಕ್ರಮವನ್ನ ಇಂದಿನ ಪದ್ಮಶ್ರೀ ಅವಾರ್ಡಿಯನ್ನು ಪರಿಚಯಿಸಲಿಕ್ಕೆ ಬಂದಿರುವಂಥ ಡಾಕ್ಟರ್ ಇಂದ್ರ ದೊಡ್ಡಬಳ್ಳಾಪುರ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಒಂದು ಪುಸ್ತಕ ಬರೆಯುವುದು ಎಷ್ಟು ಕಷ್ಟ ಎಂದು ಪುಸ್ತಕಗಳನ್ನು ಬರೆಯುವ ಎಲ್ಲ ಲೇಖಕರಿಗೂ ತಿಳಿದಿರುವ ವಿಚಾರ, ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ಬರೆಯುವುದು ಹುಡುಗಾಟದ ಮಾತಲ್ಲ. ಗಂಭೀರ ಅಧ್ಯಯನ ಮಾಡಿ ವಿಷಯವನ್ನು ಕರತಲಾಮಲಕ ಮಾಡಿಕೊಳ್ಳಬೇಕಾಗುತ್ತದೆ. ಅದು ಒಂದು ತಪಸ್ಸು. ಅದಕ್ಕೆ ಬೇಕಾದ ಸಿದ್ಧತೆ, ಕ್ರಮಬದ್ಧವಾಗಿ ಪಠ್ಯವನ್ನು ಬರೆಯುವುದು, ಸೂಕ್ತ ಚಿತ್ರಗಳನ್ನು ಅಳವಡಿಸುವುದು, ಇವೆಲ್ಲವೂ ಒಂದು ಹೆರಿಗೆಯಂತೆಯೇ ಸರಿ. ಇಂತಹ ಪುಸ್ತಕಗಳನ್ನು 250ಕ್ಕೂ ಹೆಚ್ಚು ಬರೆದವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ಡಾಕ್ಟರ್ ಪಿ ಎಸ್ ಶಂಕರ್. ಆದರೆ ಡಾಕ್ಟರ್ ಜಾನ್ ಇಬ್ನೇಜರ್ 223 ವೈದ್ಯಕೀಯ ಪುಸ್ತಕಗಳನ್ನು, ಜನಸಾಮಾನ್ಯರಿಗಾಗಿ 103 ಪುಸ್ತಕಗಳನ್ನು ಬರೆದಿದ್ದಾರೆ. ಕಾಳಿದಾಸ ಹೇಳ್ತಾನೆ, ಹಳೆಯದೆಂಬ ಮಾತ್ರಕ್ಕೆ ಶ್ರೇಷ್ಠವಲ್ಲ, ಹೊಸದೆಂಬ ಮಾತ್ರಕ್ಕೆ ಖಂಡನೀಯವಲ್ಲ. ತಿಳಿದವರು ಸ್ವಯಂ ಪರೀಕ್ಷಿಸಿ ತೀರ್ಮಾನಕ್ಕೆ ಬರುವರು, ಮೂಢರು ಮಾತ್ರ ಇತರರು ಹೇಳುವುದೇ ಪರಮ ಸತ್ಯ ಎಂದು ಬಗೆಯುವರು ಎನ್ನುವುದು ಕಾಳಿದಾಸನ ಉಕ್ತಿ. ಜಗತ್ತಿಗೆ ಭಾರತವು ಕೊಟ್ಟ ಮಹಾನ್ ಕೊಡುಗೆಗಳಲ್ಲಿ ಯೋಗವೂ ಒಂದು. ಮೂಳೆಗಳಿಗೆ ಸಂಬಂಧಿಸಿದ ಹಲವು ಅನಾರೋಗ್ಯಗಳ ಚಿಕಿತ್ಸೆಯಲ್ಲಿ ಆಧುನಿಕ ವೈದ್ಯಕೀಯ ದೊಡನೆ ಯೋಗವು ಸಹಕಾರಿ ಮತ್ತು ಅಗತ್ಯ ಎನ್ನುವುದನ್ನು ಸಂಶೋಧನೆಗಳ ಮೂಲಕ ಸಾಧಿಸಿರುವುದು ಜಾನ್ ಇಬ್ನೇಜರ್ ಅವರ ಹೆಚ್ಚುಗಾರಿಕೆ. ಯೋಗದ ವೈದ್ಯಕೀಯ ಉಪಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಜಾನ್ ಇಬ್ನೇಜರ್ ಅವರ ಬದುಕು ಸಾಧನೆಯ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಇಂದ್ರ ದೊಡ್ಡಬಳ್ಳಾಪುರ ಅವರು. ಡಾಕ್ಟರ್ ಇಂದ್ರ ದೊಡ್ಡಬಳ್ಳಾಪುರ ಅವರು ರಾಜಮ್ಮ ರಾಮಚಂದ್ರ ಅವರ ಕೊನೆಯ ಮಗಳಾಗಿ ಜನಿಸಿ ಬ್ಯಾಂಗ್ಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲಿ MBBS, ದಾವಣಗೆರೆಯ MMCಯಲ್ಲಿ DGO ಪದವಿಯನ್ನು ಪಡೆದವರು. ದೊಡ್ಡಬಳ್ಳಾಪುರದಲ್ಲಿ ವೈದ್ಯ ವೃತ್ತಿಯಲ್ಲಿ ನಿರತರು. ಶಾಲಾ ಕಾಲೇಜುಗಳಲ್ಲಿ ಆರೋಗ್ಯ ಶಿಬಿರಗಳನ್ನು, ಸಂವಾದಗಳನ್ನು ಮಾಡಿಕೊಂಡು ಬರುತ್ತಾ ಇದ್ದಾರೆ. ಬೃಹತ್ ಪ್ಯಾಪ್ಸ್ಮಿಯರ್ ಕ್ಯಾಂಪ್ ನಡೆಸಿ 630 ಜನರಿಗೆ ಒಂದೇ ದಿನ ಪರೀಕ್ಷೆ ಮಾಡಿದ್ದು ಇವರ ದಾಖಲೆ. BSOGಯ ಮತ್ತು ದೊಡ್ಡಬಳ್ಳಾಪುರ ಲಯನ್ಸ್ ಸಂಸ್ಥೆಯಿಂದ ಸಮಗ್ರ ಸಾಧಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಲೇಖನ ಸಾಮಗ್ರಿ ವಿತರಣೆ, ಹೆಣ್ಣು ಮಕ್ಕಳಿಗೆ ಪುನರ್ಬಳಕೆಯ ಪರಿಸರ ಸ್ನೇಹಿ ಮುಟ್ಟಿನ ವಸ್ತ್ರ ವಿತರಣೆ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಸಕ್ರಿಯ ಸದಸ್ಯೆ ಹಾಗೂ ಕೊಡುಗೈ ದಾನಿಯಾಗಿರುವಂಥ ಇಂದ್ರ ದೊಡ್ಡಬಳ್ಳಾಪುರ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಒಂದು ಸಿಕ್ಕಿರುವಂತಹ ಒಂದು ತುಂಬಾ ಚಂದವಾದ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾನ್ ಅಬೆನೆಜರ್ ಆರ್ಥೋಪಿಡಿಷಿಯನ್ನು, ನಾನು ಆಬ್ಸ್ಟ್ರೇಟಿಷಿಯನ್ನು, ಯಾಕೆ ಅವರನ್ನು ನಾನು ಆರಿಸ್ಕೊಂಡೆ ಅನ್ನೋದು ಒಂದು ನಾನು ವಿಷಯ ಹೇಳಲೇಬೇಕು. ನನ್ನ ಅವರ ಜೊತೆ ಕೆಲಸ ಮಾಡೋದಕ್ಕೆ ಸೌಭಾಗ್ಯ ಸಿಕ್ಕಿದ್ದು ಯಾವತ್ತು ಅಂದರೆ, ಮೊದಲನೇ ಯೋಗ ದಿನಾಚರಣೆ ಮಾಡಿದಾಗ ಜೂನ್ 21ನೇ ತಾರೀಕು ಅವರ ವ್ಯಕ್ತಿತ್ವದ ವ್ಯಾಪ್ತಿಯ ಅರಿವು ನನಗಾಯ್ತು. ಅಲ್ಲಿ ತನಕ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ, ಒಂದೋ ಎರಡೋ ಸಲ ಮೀಟ್ ಆಗಿದ್ವಿ, ಕೆಲವೊಂದು ಬೆಂಗಳೂರಲ್ಲಿ ನಡೆದಂತಹ ಕ್ಯಾಂಪಲ್ಲಿ ನಾವು ಮೀಟ್ ಆದ್ವಿ. ಆಗ ಅಷ್ಟೊಂದು ಅವರ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ. ಆದರೆ ಯೋಗ ದಿನಾಚರಣೆ ದಿನ ಅವರು ಮಾಡಿದಂತಹ ಒಂದು ಸಣ್ಣ ಸಣ್ಣ ಟೆಟ್ ಆಗಿರ್ಬಹುದು, ಈ ತರ ಮಾಡಿ ಹೀಗ್ ಮಾಡಿ ಅಂತ ನಮ್ಮ ಅಲ್ಲಿ ನೆರೆದಿರುವಂತಹ ಹೆಣ್ಮಕ್ಳಿಗೆ, ವಯಸ್ಸಾಗಿರೋರ್ಗೆ, ಚಿಕ್ಕವ್ರಿಗೆ ಎಲ್ಲಾರ್ಗುನು ಒಂದು ಯೋಗನ ತುಂಬಾ ಚೆನ್ನಾಗಿ ತುಂಬಾ ಚಿಕ್ಕ ಸಮಯದಲ್ಲಿ ಹೇಳ್ಕೊಟ್ರು. ಅದು ಅಂತ ಅಗಳನ್ನ ನೋಡಿದ್ರೆ ಅನ್ನ ಬೆಂದಿದ್ಯಾ ಅಂತ ಗೊತ್ತಾಗತ್ತಲ್ಲ, ಹಾಗೆ ಆ ಒಂದು ಸಣ್ಣ ಪ್ರೋಗ್ರಾಮ್ ಅಲ್ಲಿ ತುಂಬಾ ದೊಡ್ಡ ವಿಷಯಗಳನ್ನ ಅಳವಡಿಸಿ ಹೇಳುವಂತ ವ್ಯಕ್ತಿಯ ಜೊತೆ ನಾನು ಕೆಲಸ ಮಾಡಿದ್ದವತ್ತು ನನಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನಾನು ವೈದ್ಯ ಪದ್ಮರ್ನ ಅಂತ ಹೇಳಿದಾಗ ಫಸ್ಟ್ ಯಾರು ಹೇಳಿದ್ರು ಯಾರು ಬಿಟ್ರು, ನಾನಂತೂ ಎಬ್ನಿಸರ್ ಸರ್ ಬಗ್ಗೆ ಬರೀತೀನಿ ಅಂತ ಹೇಳಿ ಹೇಳಿದವ್ರು ಮೊದಲು ನಾನೇನೆ. ಸೊ ಹಾಗಾಗಿ ಅವರ ಹತ್ರ ಹೋಗಿ ಅವ್ರದ್ರ ಒಂದು ಸಂದರ್ಶನವನ್ನು ತಗೊಂಡ್ ಬರೋದಕ್ಕೆ ನನ್ಗೆ ಅವಕಾಶ ಆಯ್ತು. ಹಾಗೂ ಅವರ ಪೂರ್ತಿ ಆಳ, ಅವರ ವ್ಯಕ್ತಿತ್ವದ ಆಳ ನಂಗೆ ತಿಳ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಯ್ತು.
ಅದೇ ಸಂತೋಷದಲ್ಲೇನೆ ಇದ್ದೀನಿ. ಈಗ ಅವನ್ನ ಪರಿಚಯಿಸುವಂತ ಇವರ ಸಾಧನೆಯನ್ನ ಪರಿಚಯಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಅವರ ಕೆಲಸಗಳಿಗೆ ಅಪಚಾರವಾಗದೆ ನನಗೆ ತಿಳಿದಿರುವ ನನ್ನ ಭಾಷೆಯಲ್ಲಿ ನಾನು ಹೇಳ್ತೀನಿ. ಅಕಸ್ಮಾತ್ ಅಪಚಾರ ಇದೆ ಸರ್ ಇಲ್ಲೇ ಇದ್ದಾರೆ, ದಯವಿಟ್ಟು ನನ್ನ ಕರೆಕ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮೊದಲೇದಾಗಿ ಸರ್, ಮೊಣಕಾಲು, ಅಸ್ಥಿ ಸಂಧಿವಾತ ಮತ್ತು ಬೆನ್ನುನೋವು ಹೀಗೆ ತುಂಬಾ ಜನ ತುಂಬಾ ಒದ್ದಾಡ್ತಾರೆ. ಅದು ಮೂಳೆಗಳ ಪ್ರಾಬ್ಲಮ್ ಅಂತಂದ್ರೆ ತುಂಬಾ ತುಂಬಾ ಜಾಸ್ತಿ ಅಂದ್ರೆ ಕ್ರಾನಿಕ್ ಡಿಸೀಸಸ್ ಆಗತ್ತೆ. ಅವುಗಳಿಗೆ ವೈದ್ಯಕೀಯ ತಂತ್ರಗಳನ್ನು ಮತ್ತೆ ಅದರ ಜೊತೆಗೆ ಸಂಪೂರ್ಣ ಮೂಳೆ ಚಿಕಿತ್ಸೆಯನ್ನು, ಅಂದ್ರೆ ಸಮಗ್ರವಾದ ಮೂಳೆ ಚಿಕಿತ್ಸೆಯನ್ನು ಮಾಡ್ಬೇಕಂತ ಹೇಳಿದ್ರು. ಅದರಲ್ಲಿ ಆ ಸಮಗ್ರತೆಯಲ್ಲಿ ಜಾನ್ ಎಬ್ನೆಸರ್ ಅವರು ಜನಪ್ರಿಯರಾಗಿದ್ದಾರೆ. 200ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ವೈದ್ಯಕೀಯ ಲೇಖಕರಾಗಿದ್ದಾರೆ. ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದ ಅವರ ಪುಸ್ತಕಗಳನ್ನ ಬೇರೆ ಪ್ರಪಂಚದ ಬೇರೆ ಭಾಷೆಗಳಿಗೆ ಅನುವಾದಿಸಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ ನಾವು ನೋಡೋಣ. ಈಗ ಅವರ ಜರ್ನಿ ಶುರುವಾಗಿದ್ದು ತುಂಬಾ ಚಿಕ್ಕ ವಯಸ್ಸಿನಲ್ಲೇನೆ ತಾಯಿಯಾದಂತಹ ಅವರ ತಾಯಿ ತಂದೆ ಮತ್ತು ಅಕ್ಕ ತಂಗಿಯರ ಜೊತೆ ಒಡನೆ ಇರುವಂತಹ ಇದು ಫೋಟೋ ಇದು. ತಾಯಿ ಆಕ್ಚುಲಿ ಒಬ್ಬ ನರ್ಸ್ ಆಗಿ, ಅಂದ್ರೆ ನರ್ಸ್ಗೆ ಶುಶ್ರೂಷಕಿಯರಿಗೆ ಅವರು ಒಂದು ಪಾಠವನ್ನು ಹೇಳ್ಕೊಡುವಂತ ಒಂದು ವೃತ್ತಿಯಲ್ಲಿದ್ರು, ಗೌರ್ಮೆಂಟ್ ವೃತ್ತಿಯಲ್ಲಿದ್ದರಿಂದ ಎಲ್ಲ ಊರಿಗೆ ಅವಾಗವಾಗ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಟ್ರಾನ್ಸ್ಫರ್ ಆಗುವಾಗ ಅವರು ಬೇರೆ ಬೇರೆ ಜನರ ಹತ್ರ, ಬೇರೆ ಬೇರೆ ಜನರ ಒಂದು ಸ್ತರ, ಬೇರೆ ಸ್ತರದ ಜನರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಜಾನ್ ಎಬ್ನೆಸರ್ಗೆ ಒಂದು ಅನುಕೂಲತೆ ಆಯಿತು. ಹಾಗೆ ಅವರು ಪ್ರತಿ ಸಲ ಅವರು ಡಾಕ್ಟರ್ ಆಗಿ ಅವರು ಶುಶ್ರೂಷಕರಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇರುವಾಗ ಅವ್ರ ಹಿಂದೆ ಈ ಮಗುನೂ ಹೋಗ್ತಾ ಇತ್ತು. ಅಲ್ಲಿ ಶುಶ್ರೂಷಕ ಮಾಡುವಾಗ ತಾಯಿಯ ನಡವಳಿಕೆ ಮತ್ತು ಅವರ ಕೆಲಸದ ಒಂದು ಶ್ರದ್ಧೆ, ಜೊತೆಗೆ ಅಲ್ಲಿ ಮೂಳೆ ಮುರಿತವಾದಾಗ ಹಾಕುತ್ತಿದ್ದಂತಹ ಪ್ಲಾಸ್ಟರ್, ಆ ಪಳಪಳ ಪ್ಲಾಸ್ಟರ್, ಇದೆಲ್ಲವನ್ನು ಸದಾಕಾಲ ನಾನು ಇಲ್ಲ, ನಾನು ಡಾಕ್ಟ್ರೇ ಆಗ್ಬೇಕು ಅಂತ ಹೇಳಿ ಅವ್ರು ನಿರ್ಧಾರ ಮಾಡ್ಕೊಳಕಾಯಿತು. ಇಲ್ಲಿ ಶಾಲಾ ಅವರ ವಿದ್ಯಾರ್ಥಿ ಶಾಲಾ ಅವರ ಶಾಲೆಯ ಒಂದು ಚಿತ್ರಗಳಿದೆ. ಅಲ್ಲಿ ಅವರು ಗುಲ್ಬರ್ಗಿಯಲ್ಲಿ ಸೇಂಟ್ ಜೋಸೆಫ್ಸ್ ಸ್ಕೂಲಿನಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಅಂತ ಮಾಡಿದ್ರು. ಆಗಿನ ಕಾಲಕ್ಕೆ 7ನೇ ಕ್ಲಾಸ್ಗೆ ಒಂದು LS ಪರೀಕ್ಷೆ ಅಂತ ಹೇಳಿ ಒಂದಿತ್ತು. ಅವಾಗ ಅದರಲ್ಲಿ 7ನೇ ರ್ಯಾಂಕನ್ನು ತಗೊಂಡಿದ್ರು ಅವರು. ಸೊ ಓದಿನಲ್ಲಿ ತುಂಬಾ ಅತಿ ಬುದ್ಧಿವಂತ ಅಂತ ಹೇಳ್ಬಹುದು. ಹಿನ್ನೆಲೆ ಏನು ತುಂಬಾ ದೊಡ್ಡ ಹಣವಂತರಾಗಿಲ್ಲದೆ ಇದ್ರು ಓದಿನಲ್ಲಿ ಸಾಧನೆ ಮಾಡುವಂತ ಒಂದು ಆ ಬ್ರೈಟ್ ಆ ಪ್ರತಿಭೆ ಮತ್ತು ಹಾಡಿನಲ್ಲಿ ಕೂಡ ಅವರು ತುಂಬಾ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗೆ PUC ನಲ್ಲಿ ಅವರಿಗೆ 17ನೇ ರ್ಯಾಂಕ್ ಬಂತು. 17ನೇ ರ್ಯಾಂಕ್ ಬಂದಾಗ ತಾಯಿ ಏನ್ ಹೇಳಿದ್ರು ಅಂತ ಪುಸ್ತಕದಲ್ಲಿ ಬರೆದಿದ್ದೀನಿ, ಅದನ್ನ ಮತ್ತೊಮ್ಮೆ ನಾನು ಸ್ಟ್ರೆಸ್ ಮಾಡ್ತೀನಿ. ರ್ಯಾಂಕ್ನ ನೀನ್ ಇಲ್ಲಿ ಬಿಟ್ಬಿಡು, ಈ ರ್ಯಾಂಕು ನೀನು ಪುಸ್ತಕ ಓದಿ ತಗೊಂಡಿರೋದು ಮಾತ್ರ, ಆದ್ರೆ ನೀನೇನಾದ್ರು ಸಾಧನೆ ಮಾಡ್ಬೇಕಂತಂದ್ರೆ ನಿನ್ನ ಜೀವನದ ಯೂನಿವರ್ಸಿಟಿಯಲ್ಲಿ ಮಾಡು. ಹಾಗೆ ಅವರು ಇಡಾಸ್ ಕಡರ್ ಮತ್ತು ಮದರ್ ತೆರೇಸಾ ಅವರ ಒಂದು ಒಂದು ಉದಾಹರಣೆ ಅವ್ರ ಮುಂದೆ ಇಡ್ತಾರೆ. ಈ ಉದಾಹರಣೆನ ಅವ್ರ ಮುಂದೆ ಇಟ್ಟ ಮೇಲೆ ಅವರು ಮಾಡಿದ್ದು ಬರೀ ಸೇವೆ. ಆ ಸೇವೆಯನ್ನ ನೀನು ತಗೋತೀಯ ಅಂದ್ರೆ ಮಾತ್ರ ವೈದ್ಯಕೀಯಕ್ಕೆ ಹೋಗು, ಇಲ್ಲ ಅಂದ್ರೆ ನಿನ್ನ ರ್ಯಾಂಕ್ಗೆ ನಿನ್ಗೆ ಎಂಜಿನಿಯರ್ ಆಗೋದು ಇಲ್ಲ ಯಾವುದೋ ಒಂದು CA ಆಗುವಂಥದ್ದು ಅಥವಾ IAS ಆಫೀಸರ್ ಆಗುವಂಥದ್ದು ತುಂಬಾ ನಿನ್ಗೆ ಆಗತ್ತೆ, ಆ ಕಡೆ ಹೋಗು. ಸೇವೆ ಇದ್ದ ಆ ಒಂದು ಮನೋಭಾವನೆ ಇದ್ರೆ ಮಾತ್ರ ವೈದ್ಯರಾಗು ಅಂತ ಹೇಳಿದ್ರು. ಅದನ್ನ ಅವರು ಸ್ಪಷ್ಟವಾಗಿ ತಗೊಂಡಿದ್ದಾರೆ. ತಗೊಂಡ್ಬಿಟ್ಟು ಇಲ್ಲ ನಾನು ವೈದ್ಯರೇ ಆಗ್ತೀನಿ ಅಂತ ಹೇಳಿ ಅವರು ವೈದ್ಯಕೀಯಕ್ಕೆ ಬಂದರು. ಅವರ ವೈದ್ಯಕೀಯ ವಿದ್ಯಾಭ್ಯಾಸ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹುಬ್ಳಿಯಲ್ಲಿ ಮತ್ತು ಡಿಪ್ಲೊಮೋ ಆರ್ಥೋಪೆಡಿಕ್ಸ್ ಅನ್ನ ಅವರು ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾಂನಿಂದ ತಗೊಂಡಿದ್ದಾರೆ ಮತ್ತು DNB ಅನ್ನ ಅವರು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ತಗೊಂಡ್ರು. ನಂತರ ಅವರು ಅಲ್ಲಿ BMC ನಲ್ಲಿನೇ ನಾನ್ ಟೀಚಿಂಗ್ ಸ್ಟಾಫ್ ಆಗಿದ್ರು, ಅಂದ್ರೆ ಅವರು ಸೀನಿಯರ್ ಡಾಕ್ಟರ್ ಆಗಿ ಸೀನಿಯರ್ ಅದು ಸಾರಿ ಅದು ನಾನ್ ಟೀಚಿಂಗ್ ಸ್ಟಾಫ್ ಆಗಿ ಅವ್ರು ಸೇರ್ಕೊಂಡ್ರು. ಆದ್ರೆ ಇವರು ಪ್ರತಿಯೊಂದು ಪೇಷಂಟ್ ಹತ್ರ ಮಾಡ್ತಾ ಇರುವಂತ ಆ ಡಿಸ್ಕಷನ್ ಅನ್ನ ಮತ್ತೆ ಒಂದು ಚಿಕಿತ್ಸೆಯನ್ನು ಕೊಡುವಾಗ ಅವರು ನೋಡ್ತಾ ಇದ್ದ ಸಮಗ್ರತೆಯನ್ನ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಇವ್ರ ಹತ್ರ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತಾ ಇದ್ರು. ಮತ್ತು ಇವರನ್ನ ಪುಸ್ತಕ ಬರೆಯೋದಕ್ಕೆ ಪ್ರೇರೇಪಿಸಿದ್ದು ಅವರೇನೆ. ನಾನ್ ಟೀಚಿಂಗು ನಾನು ನಾನು ಒಂಥರ ಶಿಕ್ಷಕನಾಗದೇ ಇರುವಾಗ ನಾನು ಒಂದು ಟೆಕ್ಸ್ಟ್ ಬುಕ್ ಹೇಗ್ ಮಾಡ್ಲಿ ಅನ್ನುವಂತ ಒಂದು ಅಸಮಾಧಾನ ಅವ್ರಿಗಿತ್ತು. ಆದ್ರೂ ಅವರ ಒಂದು ಎಲ್ಲ ರೀತಿಯ ಚರ್ಚೆಗಳನ್ನ ಅವ್ರು ಮಾಡ್ತಾ ಇರುವಂತಹ ಆ ಟೆಸ್ಟ್ಗಳನ್ನ ಮತ್ತೆ ಹೋಲಿಸ್ಟಿಕ್ ಅಪ್ರೋಚ್ ನ ನೋಡಿದ ಎಲ್ಲಾ ಸ್ಟೂಡೆಂಟ್ಸ್ಗಳು ಒತ್ತಾಯ ಮಾಡಿ ಅವ್ರ ಕೈಲಿ ಟೆಕ್ಸ್ಟ್ ಬುಕ್ ಅನ್ನ ಬರೆಸ್ತಾರೆ. ಮೊದಲನೇ ಟೆಕ್ಸ್ಟ್ ಬುಕ್ ಅವರ ಉಳಿಸಿದಂತ ಹಣದಲ್ಲಿಯೇ ಅವರು ಅದನ್ನ ಸಂಪಾದನೆ ಮಾಡಿ ಅದನ್ನ ಪ್ರಕಟಿಸ್ತಾರೆ. ಆದರೂ ಅವರ ಆ ಒಂದು ಪ್ರಕಟಣೆಯಿಂದ ಅವರ ಜೀವನದ ದಿಕ್ಕನಕ್ಕಿಂತ ಅವರಿಗೆ ಒಂದು ಗಿನ್ನಿಸ್ ರೆಕಾರ್ಡ್ ಆಗುವಂತಹ ಒಂದು ಕಾರ್ಯ ಅಲ್ಲಿ ಶುರುವಾಯಿತು. ಅಲ್ಲಿಗೆ ಅವರ ಈ ಸ್ಟೂಡೆಂಟ್ಸ್ ಎಲ್ಲ ಮತ್ತೆ PG UG ಎಲ್ಲರೂ ಅವರ ವಿಧಾನಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರು ಮತ್ತು ಸುಲಭ ಗ್ರಾಹ್ಯವಾಗಿರುವಂತಹ ಚರ್ಚೆ ಅವ್ರ ನಡೀತಾ ಇತ್ತು. ಎಂತ ಸಂಕೀರ್ಣವಾದ ವಿಷಯವನ್ನು ಕೂಡ ಎಲ್ಲರಿಗೂ ಅರ್ಥವಾಗುವ ಹಾಗೆ
ಮತ್ತು ಅದರಲ್ಲಿರುವಂತಹ ಇನ್ನ ಒಳಮಟ್ಟದ ತಳಮಟ್ಟದ ವಿಷಯಗಳನ್ನ ವಿಸ್ತೃತವಾಗಿ ವಿಚಾರಣೆ ನಡೆಸಿ ಪಿಜಿಗಳಿಗೆ ಮತ್ತು ಯುಜಿಗಳಿಗೆ ಅರ್ಥವಾಗುವ ತರ ಹೇಳ್ತಾ ಇದ್ರು. ಈ ಒಂದು ಅವರ ಆ ಒಂದು ವಿಷಯವನ್ನ ಸಮಗ್ರವಾಗಿ ತಿಳ್ಕೊಳ್ಳುವಂತ ಒಂದು ಗುಣವೇ ಅವರನ್ನ ಇಷ್ಟೊಂದು ಪುಸ್ತಕ ಬರೆಯಕ್ಕೆ ಪ್ರೇರೇಪಣೆ ಆಯ್ತು ಅಂತ ಹೇಳ್ಬಹುದು. ಇಲ್ಲಿ ಅವರ ಸ್ಟೂಡೆಂಟ್ಸ್ ಪಿಜಿ ಮತ್ತೆ ಪಿಜಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲರಿಂದ ತುಂಬಾ ಅವರು ಹೊಗಳಿಕೆಯನ್ನಕ್ಕಿಂತ ಮೆಚ್ಚುಗೆಯನ್ನ ಅವರ ಮುಖದಲ್ಲಿರುವಂತಹ ಆಸಕ್ತಿಯನ್ನ ನೀವು ನೋಡಬಹುದು, ಅದನ್ನ ನೀವು ನೋಡಬಹುದು. ಇದರೊಳಗಡೆ ಇರುವಂತಹ ಪುಸ್ತಕಗಳನ್ನ ನಾವು ನೋಡಿ ಇಲ್ಲ ನಾವು ಕೂಡ ಒಂದು ಆರ್ಥೋಪಿಡಿಷನ್ ಆಗ್ಬೋದು ಅಂತ ಹೆಣ್ಮಕ್ಳಿಗೆ ಕೂಡ ಒಂದು ಪ್ರೀತಿಯನ್ನ ಹುಟ್ಟಿಸಿದಂತಹ ಡಾಕ್ಟರ್ ಎಬೆನೆಜರ್. ಹೆಣ್ಮಕ್ಳಿಗೆ ಆರ್ಥೋಪಿಡಿಕ್ಸ್ ಅಲ್ಲ ಅಂತ ನೀವು ಯಾವುದು ತಿಳ್ಕೊಬೇಡಿ. ಯಾರಾದ್ರೂ ಮಾಡಿದ್ರೆ ಅಂದ್ರೆ ನಾನ್ ಮಾಡ್ತೀನಿ ಅನ್ನುವಾಗ ನೀವ್ ಯಾಕೆ ಆಗಲ್ಲ, ಸೊ ನೀವು ಮಾಡಬಹುದು ಅಂತ ಹೇಳಿ ಉತ್ತೇಜಸ ಮಾಡಿದ್ದಾರೆ. ಸೊ ಅವರ ಉತ್ತೇಜನದಿಂದ ಈಗ ಹೆಣ್ಮಕ್ಳು ಕೂಡ ಆರ್ಥೋಪಿಡಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಜಿ ಆಗಿದ್ದಾರೆ. ರಾಮಾಯಣ ಅಲ್ಲಿ ಅವರ ಸ್ಟೂಡೆಂಟ್ ಕೂಡ ಇದ್ದಾರೆ. ಇದನ್ನ ಹೇಳ್ಕೊಳಕ್ ಅವ್ರಿಗೆ ತುಂಬಾ ಹೆಮ್ಮೆ, ಯಾಕೆಂದ್ರೆ ಆ ಹೆಣ್ಮಕ್ಳ ತಂದೆ ತಾಯಿ ಬಂದು ಆಗ್ಬಹುದಾ ಅಂತ ಅನುಮಾನ ಪಟ್ಟಾಗ ಖಂಡಿತವಾಗ್ಲೂ ಆರ್ಥೋಪಿಡಿಕ್ಸ್ ಅಂದ್ರೆ ಬರೀ ಗಂಡ್ಮಕ್ಳ ಪಾಳಿಯ ಅಲ್ಲ, ಹೆಣ್ಮಕ್ಳು ಕೂಡ ಅದನ್ನ ಮಾಡಬಹುದು, ಆಗಬಹುದು, ಆಗುತ್ತೆ ಅಂತ ಹೇಳಿ ಧೈರ್ಯ ತುಂಬಿ ಅವ್ರು ಕಳಿಸಿದ್ದಾರೆ. ಸೊ ಈ ರೀತಿ ಒಂದು ಒಂದು ವ್ಯಕ್ತಿಯ ಒಂದು ಅವರ ಜೀವನದ ದಾರಿಯ ಆಯ್ಕೆಗೆ ಇವರೇ ಕಾರಣ ಆಗ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಆಗತ್ತೆ. ಅವರು ಹೆಚ್ಚು ಆರ್ಥೋಪಿಡಿಕ್ಸ್ ಬುಕ್ಗಳನ್ನ ಬರೆದಿದ್ದಾರೆ, ಎಲ್ಲರಿಗೂ ಅನುಕೂಲವಾಗುವ ಹಾಗೆ, MBBS ಸ್ಟೂಡೆಂಟ್ಸ್ಗೆ, ಪೋಸ್ಟ್ ಗ್ರಾಜುಯೇಟ್ಸ್ಗೆ, ಪ್ರಾಕ್ಟೀಸಿಂಗ್ ಆರ್ಥೋಪಿಡಿಷಿಯನ್ಸ್ಗೆ ಮತ್ತು ಫಿಸಿಯೋಥೆರಪಿಸ್ಟ್ ಇರ್ತಾರೆ ಅವರಿಗೆ, ಹಾಗೂ ಲಾಯರ್ಸ್ ಇದು ಲಾ ನಲ್ಲಿ ಎಲ್ಲ ಕೇಸಸ್ ಎಲ್ಲ ಬರ್ತಾರೆ, ಆಕ್ಸಿಡೆಂಟ್ ಕೇಸಸ್ ಎಲ್ಲ ಹೇಗೆ ಯಾವ ರೀತಿ ಡೀಲ್ ಮಾಡ್ಬೇಕು ಅನ್ನೋ ತರ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಜೆಕ್ಷನ್ ಇಂದ ಹಿಡ್ಬೋದು ಆರ್ಥೋಪೆಡಿಕ್ಸ್ ಅಲ್ಲಿ ಮಾಡುವಂತ ಉಪಯೋಗಿಸಿಕೊಳ್ಳುವಂತಹ ಪ್ರತಿಯೊಂದು ವಿವರಣೆನ ಇರಬಹುದು, ಅದನ್ನ ಪೂರ್ತಿಯಾಗಿ ಗಮನೀಯವಾಗಿ ಸುಲಭವಾಗ ಸಾಧ್ಯವಾಗಿ ಬರೆದಿರುವಂತದ್ದು ಅವರ ಹೆಗ್ಗಳಿಕೆ. ಅದರಲ್ಲಿ ಎರಡು ಪುಸ್ತಕ ಬರವಣಿಗೆಗೇನೆ ಅವರಿಗೆ ಗಿನ್ನಿಸ್ ವಿಶ್ವ ದಾಖಲೆ ಬಂದಿದೆ. ಇದೆಲ್ಲ ಅವರು ಬರೆದಿರುವಂತಹ ಟೆಕ್ಸ್ಟ್ ಬುಕ್ಗಳು, ಟೆಕ್ಸ್ಟ್ ಬುಕ್ ಆಫ್ ಆರ್ಥೋಪೆಡಿಕ್ಸ್, ಮತ್ತೆ ಇದು ಸ್ಟೆಪ್ ಬೈ ಸ್ಟೆಪ್ ಇರಬಹುದು, ಅದು ಸೀರೀಸ್ ಎಲ್ಲ ಬಂದಿದೆ. ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಇದೆ, ಮಕ್ಕಳಲ್ಲಿ ಬರುವಂತಹ ಪೀಡಿಯಾಟ್ರಿಕ್ ಟ್ರಾಮಾ ಹೇಗಿದೆ ಅಂತ ಹೇಳಿ ಅದನ್ನ ಬರೆದಿದ್ದಾರೆ. ಸೊ ಎಕ್ಸಾಮಿನೇಷನ್ ಆಫ್ ದ ಹಿಪ್, ಅವರ ಒಂದು ಅವರ ಅಪ್ರೋಚ್ ಅಂದ್ರೆ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ವಿಷಯವನ್ನ ಜೊತೆಗೆ ಅವರು ಆಳವಾಗಿ ಅರ್ಥ ಮಾಡಿಕೊಂಡಂತಹ ವಿಷಯಗಳನ್ನು ಕೂಡ, ಸೊ ಮೈ ಅಪ್ರೋಚ್ ಅಂತ ಹೇಳಿ ಅದನ್ನ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅವರ ಒಂದು ವಿಷಯದ ಆಳ ಏನು ಅಂತ ಹೇಳಿ ನೀವು ತಿಳ್ಕೊಳ್ಬಹುದು. ಇಲ್ಲಿ ಅವರ ಇತರ ಶೈಕ್ಷಣಿಕವಾಗಿರುವಂತಹ ಬೇರೆ ಅವರ ಸಾಧನೆಗಳನ್ನ ಹೇಳಬೇಕು ಅಂತಂದ್ರೆ, AAOS ನ ನಾನ್ ಆರ್ಥ್ರೋಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಮಾಡಬಹುದಾದಂಥದ್ದಲ್ಲಿ ಆ ಮಾರ್ಗಸೂಚಿಗಳಲ್ಲಿ ಭಾರತದಿಂದ ಆರ್ಥೋಪೆಡಿಕ್ಷನ್ ಆಗಿ ಕೇವಲ ಜಾನ್ ಎಬೆನೆಜರ್ ಅವರ ಹೆಸರನ್ನು ಮಾತ್ರ ಗುರುತಿಸಲಾಗಿದೆ. ಏಕೈಕ ಭಾರತೀಯ ಆರ್ಥೋಪೆಡಿಕ್ ಸರ್ಜನ್ ಆಗಿ ಎರಡು ಟೆಡೆಕ್ಸ್ ಮಾತುಗಳನ್ನ ನೀಡಿದ್ದಾರೆ. ಅಂದ್ರೆ ಟೆಡೆಕ್ಸ್ ಮಾತು ಅಂದ್ರೆ ತುಂಬಾ ವಿಶ್ವವ್ಯಾಪಿಯಾಗಿ ಕೇಳುವಂಥದ್ದು, ನೋಡುವಂಥದ್ದು, ಮತ್ತು ಬೆಂಗಳೂರಿನ ಎನ್ ವ್ಯಾಸ ಯೋಗ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧಕರಾಗಿ ಅವರು PhDಯನ್ನು ಪಡೆದಿದ್ದಾರೆ. ಪ್ರಪಂಚದಾದ್ಯಂತ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 300ಕ್ಕೂ ಹೆಚ್ಚು ಪ್ರೆಸೆಂಟೇಷನ್ಸ್ನ ಅಂದ್ರೆ ಜಾಗತಿಕ ಪ್ರಸ್ತುತಿಗಳನ್ನ ಕೊಟ್ಟಿದ್ದಾರೆ. ಆರ್ಥೋಪೆಡಿಕ್ಸ್ ಹೋಲಿಸ್ಟಿಕ್ ಸಮಗ್ರ ಮೂಳೆ ಚಿಕಿತ್ಸೆಯಲ್ಲಿ ಹೊಸ ದಾರಿಯ ಪ್ರವರ್ತಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಮತ್ತೆ ಅವರ ಜೀವಮಾನ ಸಾಧನೆ ಅಂತ ಹೇಳ್ಬೇಕಂದ್ರೆ CSI ಆಸ್ಪತ್ರೆಯ ಮಂಡಳಿ ಸದಸ್ಯರಾಗಿ ಬೆಂಗಳೂರಲ್ಲಿ, ಮತ್ತೆ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮಾಜಿ ಉಪಾಧ್ಯಕ್ಷರಾಗಿದ್ರು. ಜಿರಾಟಿಕ್ ಸೊಸೈಟಿ ಆಫ್ ಇಂಡಿಯಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು, ಎಲ್ಲರೂ ಚಿಕ್ಕ ಮಕ್ಕಳು ಅಥವಾ ಒಂದು ಪ್ರೌಢರದ ಮಾತ್ರ ಒಂದು ಆರ್ಥೋಪೆಡಿಕ್ಸ್ ಸಮಸ್ಯೆಗಳನ್ನ ನೋಡ್ತಾ ಇದ್ರು. ಆದ್ರೆ ವಯಸ್ಸಾಗಿರೋರ ಹಿರಿಯರ ಹಿರಿಯ ನಾಗರಿಕರ ಅವರ ತೊಂದರೆಗಳೇ ಬೇರೆ ತರನೇ ಇರುತ್ತೆ, ಅದಕ್ಕೆ ಬೇರೆ ಅಪ್ರೋಚೆ ಬೇಕಾಗುತ್ತೆ. ಹಾಗಾಗಿ ಅವರು ಆರ್ಥೋಪೆಡಿಕ್ ಸೊಸೈಟಿ ಆಫ್ ಇಂಡಿಯಾ ಅದನ್ನ ಜಿರಿಯಾಟಿಕ್ ಆರ್ಥೋಪೆಡಿಕ್ ಸೊಸೈಟಿ ಆಫ್ ಇಂಡಿಯಾನ ಅವರೇ ಹುಟ್ಟು ಹಾಕಿ ಅದನ್ನ ಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾಗಿ ಈಗಲೂ ನಡೆಸ್ತಾ ಇದ್ದಾರೆ. ಸೊ ಸಂಸ್ಥಾಪಕ ನಿರ್ದೇಶಕ ಆಗಿದ್ದಾರೆ ಜಿರಿಯಾಟಿಕ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾಗೆ, ರಾಜ್ಯ ಪರಿಷತ್ ಸದಸ್ಯರಾಗಿದ್ರು, ಭಾರತೀಯ ವೈದ್ಯಕೀಯ ಸಂಘದಲ್ಲೇ ಕೆಲಸ ಮಾಡಿದ್ದಾರೆ. ದನ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಆರ್ಥೋಪೆಡಿಕ್ ಲೇಖಕರ ಸಂಘ ಮತ್ತು ಅಖಿಲ ಭಾರತ ವೈದ್ಯಕೀಯ ಲೇಖಕರ ಸಂಘ, ಅಂದ್ರೆ ವೈದ್ಯಕೀಯ ಲೇಖಕರ ಸಂಘ ಅಂದ್ರೆ ಅವರು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಎಲ್ಲ ಬರೆದಿರುವ ಒಟ್ಟು ಎಲ್ಲಾ ಲೇಖಕರನ್ನ ಒಂದು ಕಡೆ ಸೇರಿಸಿ ಅವರು ಸಮ್ಮೇಳನವನ್ನು ಮಾಡ್ತಾರೆ. ಮಾಜಿ ಅಧ್ಯಕ್ಷರಾಗಿದ್ದರು ನ್ಯೂರೋ ಸರ್ಜನ್ ಸ್ಪೈನಲ್ ಸರ್ಜನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ, ಮತ್ತೆ ಸ್ವಾಸ್ಥ್ಯ ಆರೋಗ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ದೆನ್ ಹೋಲಿಸ್ಟಿಕ್ ಅಕಾಡೆಮಿಯಲ್ಲಿ ಕೂಡ ಅವರು ಅಧ್ಯಕ್ಷರು. ರಾಕೇಶ್ ಕಲ್ಚರಲ್ ಅಕಾಡೆಮಿ, ಅದು ಅವರ ಹಾಡು ಅಂತ ಅವರ ಹಾಡು ಕೂಡ ಒಂದು ಕಲ್ಚರಲ್ ಅದು ಸಿಲ್ವರ್ ಲೈನ್ ಅಂತ ಹೇಳ್ಬೋದು ಅವರ ಅವರ ವ್ಯಕ್ತಿತ್ವಕ್ಕೆ. ಸೊ ರಾಕೇಶ್ ಕಲ್ಚರಲ್ ಅಕಾಡೆಮಿಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದಾರೆ. ವೈದ್ಯ ಕಲಾರಂಗ ಬೆಂಗಳೂರಲ್ಲಿದ್ದಾರೆ. ಆರೋಗ್ಯದ
ರೋಟರಿ ಅಲ್ಲಿ ರೋಟರಿ ಸಂಸ್ಥೆಯಲ್ಲಿ ರೋಟರಿ ಜಿಲ್ಲೆ 3190 ಆ ಒಂದು ಜಿಲ್ಲೆಗೆ ಅವರು ಆರೋಗ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮಾಜಿ ವೈದ್ಯಕೀಯ ಅಧ್ಯಕ್ಷರಾಗಿ ಸಿ ವಿ ರಾಮನ್ ಜನರಲ್ ಹಾಸ್ಪಿಟಲ್ ಇಂದಿರಾನಗರದಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನ ಒಂಥರ ಮುಚ್ಚುವಂತ ಸ್ಥಿತಿಯಲ್ಲಿ ಇದ್ದಂತಹ ಹಾಸ್ಪಿಟಲ್, ಅದು ಮುಂದೆ ಹೇಳ್ತೇನೆ, ಅದನ್ನ ಕಾಯಕಲ್ಪ ಶ್ರೇಣಿಯ ಆಸ್ಪತ್ರೆಯನ್ನಾಗಿ ಮಾಡಲಿಕ್ಕೆ ಅವರು ಪಟ್ಟಿರುವ ಶ್ರಮ ತುಂಬಾ ಇದೆ. ಪರಿಮಳ ಆರೋಗ್ಯ ಸೇವೆ ಅದನ್ನ ISO ಚಿಕೆ ಆಗಿರುವಂತಹ ISO 9001 ಆಗಿರುವಂತಹ ಆಸ್ಪತ್ರೆ ಈಗ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆರ್ಥೋಪೆಡಿಕ್ ಮತ್ತು ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕ ಆಗಿ ಜಾನ್ ಮೂಳೆ ಚಿಕಿತ್ಸಕ ಕೇಂದ್ರವನ್ನು ಹಾಕಿದ್ದಾರೆ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕೂಡ ಮುಂದೆ ಹೇಳ್ತೇನೆ. 2014ರಲ್ಲಿ ಐ ಒ ಎ ಚುನಾವಣೆಗಳಲ್ಲಿ ಕೆಲವು ಚುನಾವಣೆ ಪ್ರಾಬ್ಲಮ್ ಆದಾಗ ಅದನ್ನ ನೋಡಿ ಈ ತರ ಆಗೋದು ಸರಿಯಲ್ಲ ಅಂತ ಹೇಳಿದವ್ರು ಫಸ್ಟ್ ಅವರೇನೆ. ಆ ತರ ಒಂದು ಧಾಷ್ಟ್ಯ ತೋರಿಸ್ತಾ ಇದಾರೆ, ಎಲ್ಲರೂ ಬೇರೆ ಆಗಿದ್ರೆ ಅಯ್ಯೋ ನಡೆಯುತ್ತೆ ಬಿಡು ಏನೋ ನಾನು ಇರ್ತೀನ ಬಿಡ್ತೀನ ಅಂತಾರೆ. ಬಟ್ ಇಲ್ಲ, ಅವರು ಇದು ಅನ್ಯಾಯ ಆಗ್ತಾ ಇದೆ, ಇದು ನೋಡಿ ಅಂತ ಹೇಳಿ ಬಹಿರಂಗ ಪಡಿಸಿದ ಮೊದಲನೇ ವ್ಯಕ್ತಿ. ಆ ಪ್ರಕರಣ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ. ಇತರ ಶೈಕ್ಷಣಿಕ ಚಟುವಟಿಕೆಗಳು ಆ ವರ್ಷದಲ್ಲಿ ಅಂತಂದ್ರೆ 13 ಕಾರ್ಯಾಗಾರಗಳನ್ನು ಮಾಡ್ತಾರೆ, CME ಮಾಡ್ತಾರೆ, ಮತ್ತೆ ಕ್ವಾಸಿ ಮತ್ತು ಥ್ರಸ್ ಶೈಕ್ಷಣಿಕ ಸಮಿತಿಗಳ 9 ವಿವಿಧ ಚಟುವಟಿಕೆಗಳ ಉಸ್ತುವಾರಿ ನಡೆಸ್ತಾರೆ, ಸಮುದಾಯ ಚಟುವಟಿಕೆಗಳ 10 ಮಾಡ್ತಾರೆ, 4 ಪುಸ್ತಕ ಬಿಡುಗಡೆಗಳನ್ನ ನಡೆಸ್ತಾರೆ. ಜೈಪುರದಲ್ಲಿ ಆರ್ಥೋಪೆಡಿಕ್ ಆಥರ್ಸ್ ಕ್ಲಬ್ ಸಭೆಯನ್ನ ಮಾಡ್ತಾರೆ. IVA ಅಧಿಕೃತ ವೆಬ್ಸೈಟ್ ಅಲ್ಲಿ 27 ಶಿಕ್ಷಣ ಸಾಮಗ್ರಿಗಳನ್ನ, ಅಂದ್ರೆ 27 ಟಾಪಿಕ್ಸ್ ಅಲ್ಲಿ ಆನ್ಲೈನ್ ಶಿಕ್ಷಣ ಸಾಮಗ್ರಿಯನ್ನ ಅವರು ಅದರಲ್ಲಿ ಮಾಡಲಿಕ್ಕೆ ಮುಖ್ಯ ಕಾರಣರಾಗ್ತಾರೆ. ಅವರು ತಮ್ಮದಾದ ಮೂಳೆ ಚಿಕಿತ್ಸಕ ಅಕಾಡೆಮಿಯನ್ನು ಹೊಂದಿರುವಂತಹ ದೇಶದ ಏಕೈಕ ಮೂಳೆ ಶಸ್ತ್ರಚಿಕಿತ್ಸರಾಗಿದ್ದಾರೆ. ಅದರಲ್ಲಿ ಏನ್ ಮಾಡ್ತಾರೆ, ಮೂಳೆ ಚಿಕಿತ್ಸೆಯಲ್ಲಿ ತರಬೇತಿ ಕೊಡ್ತಾರೆ, ಆರೋಗ್ಯ ಶಿಕ್ಷಣ ಹೇಗಿರಬೇಕು ಅಂತ ಚಟುವಟಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ರೇಡಿಯೋ ಮತ್ತು ಟಿವಿ ಮಾತುಕತೆಯ ಮೂಲಕ ಆರೋಗ್ಯ ಸಂಬಂಧಿತ ಮಾತುಗಳನ್ನು ಎಲ್ಲರಿಗೂ ವಿಶದ ಪಡಿಸ್ತಾ ಇದ್ದಾರೆ. ಮತ್ತು ಸಮುದಾಯ ಚಟುವಟಿಕೆಗಳು, ಇದು ಸಮುದಾಯ ಚಟುವಟಿಕೆಗಳಂತೂ ಗಿನ್ನಿಸ್ ರೆಕಾರ್ಡ್ ಆಗುವಷ್ಟು ಸಮುದಾಯ ಚಟುವಟಿಕೆಗಳನ್ನ ಅವ್ರು ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಆವಿಷ್ಕಾರಗಳು ಏನಾಗ್ತಾ ಇದೆ ಅಂತಂದ್ರೆ, ಅವ್ರ ಪರಿಕಲ್ಪನೆಯಲ್ಲಿ ಈಗ ಆವಿಷ್ಕಾರಗಳು ಮಾಡ್ತಾ ಇರುವಾಗ ಹೊಸ ಶಸ್ತ್ರಚಿಕಿತ್ಸಾಗಳ ತಂತ್ರಗಳಂತೂ ಇದೆ, ಬಟ್ ಅವೆಲ್ಲ ತುಂಬಾ ದುಬಾರಿ ತಂತ್ರದಲ್ಲಿ, ದುಬಾರಿ ವೆಚ್ಚದಲ್ಲಿ ಆಗ್ತಾ ಇದೆ. ಚಿಕಿತ್ಸೆ ಏನಾಗುತ್ತೆ, ನವನವೀನತೆಯ ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ನಮಗೆ ನಿಖರವಾಗಿರುವ ರೋಗ ನಿರ್ಣಯ ಬೇಕು. ಆ ಒಂದು ತರಬೇತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸಾ ಚಟುವಟಿಕೆ ಅಂತೂ ಅವರ ಅಭೂತಪೂರ್ವವಾದಂತಹ ಎತ್ತರ ಸ್ಥಾನದಲ್ಲಿದೆ. ನಾವು ಅಗತ್ಯ ಅಲ್ಲದ ಶಸ್ತ್ರಚಿಕಿತ್ಸೆ ಬಿಡಬೇಕು ಅನ್ನೋದು ಅವರು ಮೊದಲಿಂದಾನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅರ್ಹರಿದ್ದವ್ರಿಗೆ ಮಾತ್ರ ಶಸ್ತ್ರಚಿಕಿತ್ಸೆ ಕಾಯ್ದಿರಿಸಿ, ಎಲ್ಲಾರ್ಗು ಬಂದ ತಕ್ಷಣ ಇಲ್ಲ ಶಸ್ತ್ರಚಿಕಿತ್ಸೆನೆ ಬೇಕು ಅಂತ ಆ ಒಂದು ಸಣ್ಣ ಭಾವನೆಯಲ್ಲಿ ನಾವು ನೋಡೋದು ಬೇಡ. ಅಗತ್ಯ ಇಲ್ಲದಿರೋ ಶಸ್ತ್ರಚಿಕಿತ್ಸೆ ಖಂಡಿತ ನಾವು ಬಿಡ್ಲೇಬೇಕು. ಆ ಒಂದನ್ನ ನಾವು ಆ ಗುಣದಲ್ಲಿ ನಾವು ನೋಡ್ಬೇಕಾಗತ್ತೆ. ಯಾವತ್ತು ರೋಗಿಗಳ ಹಿತದೃಷ್ಟಿನ ನಾವು ಫಸ್ಟ್ ನೋಡ್ಬೇಕಾಗತ್ತೆ. ರಿಹಾಬಿಲಿಟೇಷನ್ ಥೆರಪೀಸ್ ಅನ್ನ ನಾವು ರೋಗಿಗಳಿಗೋಸ್ಕರ ಸರಿಯಾಗಿ ಪ್ರಚಾರ ಮತ್ತು ಅಭ್ಯಾಸ ಮಾಡಿಸಿದ್ರೆ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆ ಅದರಲ್ಲೇ ರಿಹಾಬಿಲಿಟೇಷನ್ ಸಿಗತ್ತೆ. ಮೊದಲೇ ಶಸ್ತ್ರಚಿಕಿತ್ಸೆ ಬೇಗ ಬೇಡದೇ ಇರುವಂತದ್ದು ಶಸ್ತ್ರಚಿಕಿತ್ಸೆ ಬಿಡೋದು ಕೂಡ ಒಂದು ವೈದ್ಯಕೀಯ ಒಂದು ವೃತ್ತಿಯಲ್ಲಿ ಬೇಕೇ ಬೇಕಾಗಿರುವಂತಹ ಒಂದು. ಸೊ ಅವರಿಗೆ ಬಂದಿರುವಂತಹ ಸಂದಿರುವಂತಹ ಪ್ರಶಸ್ತಿಗಳನ್ನ ನೋಡ್ತಾ ಹೋದ್ರೆ ಆರ್ಥೋಪೆಡಿಕ್ ಸೊಸೈಟಿ ಆಫ್ ಇಂಡಿಯಾ ಅಲ್ಲಿಂದ ಒಂದು ಬಂದಿದೆ, ಮತ್ತೆ 14ನೇ ತಾರೀಕಂದು ಇಂಡಿಯನ್ ವರ್ಚುಯಲ್ ಯೂನಿವರ್ಸಿಟಿ ಆಫ್ ಪೀಸ್ ಅಂಡ್ ಎಜುಕೇಶನ್ ಇಂದ ಆರ್ಥೋಪೆಡಿಕ್ಸ್ ಅಲ್ಲಿ ಗೌರವ ಡಾಕ್ಟರೇಟ್ 2 ಬಂದಿದೆ. ಜೀವಮಾನ ಸಾಧನೆ ಪರೀಕ್ಷೆ ಪ್ರಶಸ್ತಿ ಅಂತ 2014 ಮತ್ತು 16ರಲ್ಲಿ ಅವರಿಗೆ ಸಿಕ್ಕಿದೆ. ಪ್ರೊಫೆಸರ್ ಎಮಿರೇಟಸ್ ಸ್ಥಾನಗಳು ವ್ಯಾಸ ಯೋಗ ವಿಶ್ವವಿದ್ಯಾನಿಲಯದಲ್ಲೂ ಮತ್ತು APA ವಿಶ್ವವಿದ್ಯಾನಿಲಯದಲ್ಲೂ ಸಿಕ್ಕಿದೆ 2020 ಮತ್ತು 2021ರಲ್ಲಿ. ಇದು ಅಂತಾರಾಷ್ಟ್ರೀಯ ಪ್ರಕಾಶನ ಸಂಸ್ಥೆಯಿಂದ 2011ರಲ್ಲಿ ಅತ್ಯುತ್ತಮ ಭಾರತೀಯ ನಾಗರಿಕ ಅಂತ ಹೇಳಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಗೋಲ್ಡನ್ ಏಮ್ ಕಾನ್ಫರೆನ್ಸ್ ಅಲ್ಲಿ ಬೆಂಗಳೂರಿನಲ್ಲಿ ಅತ್ಯಂತ ವಿಶ್ವಾಸಾರ್ಹ ಆರ್ಥೋಪೆಡಿಕ್ ಸರ್ಜನ್ ಅಂತ ಹೇಳಿ ಅವ್ರಿಗೆ 2023ರಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳುವಂತೆ ಅವರ ಅಡಿಪಾಯನ್ ಯಾರು ಹಾಕಿದ್ರು, ಅವರ ತಾಯಿಯಾದಂತ ಸಂಪತ್ ಕುಮಾರಿ ಹಾಕಿದ್ರು. ಇವ್ರು ಏನನ್ನ ತೋರಿಸಿದ್ರು, ಮದರ್ ತೆರೇಸಾ ಮತ್ತು ಇಡಾ ಸ್ಕಡ್ಡರ್ ಅವ್ರ ಕಥೆಗಳನ್ನ ಕೇಳ್ತಾ ಕೇಳ್ತಾ ಹೇಳಿ ಬೆಳೆದ್ರು. ಅವ್ರಿಗೆ ಸಂತೋಷ, ಯಶಸ್ಸು, ತೃಪ್ತಿ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳೋದಕ್ಕೆ ಸೇವೆ ಮಾತ್ರ, ಸೇವೆಯ ಆಧಾರಿತ ದಾರಿಯಲ್ಲಿ ಮಾತ್ರ ಪ್ರಯಾಣಿಸಕ್ಕೆ ಅವ್ರ ತಾಯಿಯನ್ನ ಕೇಳ್ಕೊಳ್ತಾ ಇದ್ರು. ಸೊ ಇಲ್ಲಿ ಅವರ ಒಂದು ವೈದ್ಯಕೀಯ ಆರಿಸ್ಕೊಳ್ಬೇಕಾದ್ರೆ ತಾಯಿಯ ಜೊತೆಗೆ ಅವರು ಹೇಳ್ತಾ ಇದ್ದಂತ ಇಡಾ ಸ್ಕಡ್ಡರ್ ಮತ್ತು ಮದರ್ ತೆರೇಸಾ ಅವರ ಕಥೆಗಳು ಅವರ ಸಾಧಿಸಿದಂತ ಒಂದು ಸೇವೆ ಮತ್ತು ಸಾಧಿಸಿದಂತಹ ಜನರಿಗಾಗಿ ಮಾಡುವಂತಹ ಸಂತೋಷವನ್ನ ಮತ್ತು ಹಣಕ್ಕಾಗಿ ಹೋಗದೇ ಇರುವಂತಹ ಒಂದು ದಾರಿಯನ್ನ ಅವರು ನೋಡ್ಕೊಳ್ಳಕ್ಕೆ ಅವ್ರು ಹೇಳ್ತಾರೆ. ಅವರು ಸಮಾಜ ಸೇವೆಯಲ್ಲಿ ಎಷ್ಟು ಗಿನ್ನಿಸ್ ದಾಖಲೆ ಮಾಡಿದ್ದಾರೆ ನೋಡೋಣ. 500ಕ್ಕೂ ಹೆಚ್ಚು ಮೂಳೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದಾರೆ. ಒಂದು ಶಿಬಿರ ಮಾಡೋದಕ್ಕೆ ಎಷ್ಟು ಕಷ್ಟವಾಗುತ್ತೆ ಅಂತದ್ರಲ್ಲಿ 500ಕ್ಕೆ ಹೆಚ್ಚು ಮೂಳೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಅವ್ರು ಮಾಡಿಸಿದ್ದಾರೆ.
ನೇಪಾಳದ ಭೂಕಂಪದಲ್ಲಿ ಅವರು 2015ರಲ್ಲಿ ನೇಪಾಳಕ್ಕೆ ಹೋಗಿ ಅಲ್ಲಿ ಕುಸಿದ ಕಟ್ಟಡ ವಿರೂಪಗಳ ಅವಶೇಷಗಳ ಮಧ್ಯ ಸಿಲುಕಿದ ಎಷ್ಟೋ ಜನರಿಗೆ ಅವರು ಚಿಕಿತ್ಸೆಯನ್ನು ನೀಡಕ್ ಹೋಗಿದ್ದಾರೆ. ಅಲ್ಲಿ ಹೋಗ್ಬೇಕಂದ್ರೆ ನೀವು ವಾಪಸ್ ಬರ್ತೀವಿ ಅನ್ನೋ ನಂಬಿಕೆ ಯಾರಿಗೂ ಇರಲ್ಲ. ಅಂತ ದೇಶದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಅವರು ಹೋಗಿ ಪರಿಹಾರ ಕಾರ್ಯವನ್ನು ಮಾಡಕ್ಕೆ ಮುಂದೆ ನಿಂತ್ಕೊಂಡಿದ್ದಾರೆ. ಅಷ್ಟು ಜನರನ್ನ ವಿಪತ್ತನ್ನ ಹತ್ತಿರದಿಂದ ನೋಡಿ ಅವ್ರಿಗೆ ಜೀವನದ ಮೌಲ್ಯದ ನಿಜವಾದ ಅನಾವರಣ ಆಗಿದೆ ಅವರಿಗೆ. ಅಷ್ಟು ದೂರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಸರ್ಕಾರಿ ಹಾಗೂ ಕಾರ್ಪೊರೇಟ್ ಹಾಸ್ಪಿಟಲ್ ಎರಡು ಕಡೆಯೂ ಅವರು ಶಸ್ತ್ರಚಿಕಿತ್ಸೆಗಳನ್ನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕೋವಿಡ್ ನೋಡಲ್ ಅಧಿಕಾರಿಯಾಗಿ ಕೋವಿಡ್-19 ವಿರುದ್ಧ 277 ದಿನಗಳ ಕಾಲ ಅವರು ಎಡೆಬಿಡದಂತೆ ದುಡಿದಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ 107 ದಿನಗಳನ್ನು ಕಳೆದ್ರೆ ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅವ್ರು ಫ್ರೀ ಕ್ಯಾಂಪ್ ಮಾಡಬೇಕು, ಎಲ್ಲರಿಗೂ ಅದು ಕೋವಿಡ್ ಟೆಸ್ಟ್ ಮಾಡಬೇಕು, ಅದಕ್ಕೆ ಇವರು ನೋಡಲ್ ಅಧಿಕಾರಿಯಾಗಿರ್ತಾರೆ. ಮತ್ತೆ BBMP ಪಶ್ಚಿಮ ವಲಯದಲ್ಲಿ 167 ದಿನಗಳು ಅವರು ಅದನ್ನ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ಅದು ಫೋನಲ್ಲಿ ಅವ್ರಿಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಅಂದ್ರೆ ಅದು ಆಕ್ಸಿಜನ್ ಬೆಡ್ ಸಿಗ್ಬೇಕು, ಇವರಿಗೆ ಸಮಸ್ಯೆ ಆಗಿದೆ, ಅವ್ರಿಗೆ ಸಮಸ್ಯೆ ಆಗಿದೆ ಅನ್ನುವಾಗ ತಲೆ ತಿನ್ನುವಂತಹ ಅಷ್ಟೊಂದು ಫೋನ್ ಕಾಲ್ಗಳಿರ್ತವೆ. 167 ದಿನಗಳ ಕಾಲ ಅದನ್ನ ಸಹಿಸಿ ಅದನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಮತ್ತು ಕೊಳಚೆ ಪ್ರದೇಶಗಳಲ್ಲಿ ಶಿಬಿರ ನಡೆಸಿದ್ದಾರೆ. ಕೊಳಚೆ ಪ್ರದೇಶದಲ್ಲಿ ಕೂಡ ಈ COVID-19 ಅಲ್ಲಿ ಸಮಸ್ಯೆಗಳಾಗ್ತಾ ಇರುವಾಗ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ, ಹೊರಗಡೆ ಬರ್ತಾ ಇರಲಿಲ್ಲ, ಅವ್ರಿಗೆ ಆಚೆ ಬರೋದಕ್ಕೆ ಅವಕಾಶನೂ ಇರಲಿಲ್ಲ. ಅಂತ ಜಾಗದಲ್ಲಿ ಹೋಗಿ ಅವರು ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ವೈದ್ಯಕೀಯ ಅಧೀಕ್ಷಕರಾಗಿ ಸಿವಿ ರಾಮನ್ ಆಸ್ಪತ್ರೆಗೆ ಬಂದಾಗ ಅದು ತುಂಬಾ ಒಳ್ಳೆಯ ಕಾರ್ಯಕ್ಷಮತೆ ಇರಲಿಲ್ಲ ಅದಕ್ಕೆ. ಸೊ ಅದನ್ನ ಪುನರುಜ್ಜೀವನಗೊಳಿಸ್ದ ಅಷ್ಟೇ ಅಲ್ದಂಗೆ ರಾಷ್ಟ್ರೀಯ ಕಾಯಕಲ್ಪ ಪ್ರಾಮಾಣೀಕೃತ ದರ್ಜೆಗೆ ಅದನ್ನ ಏರಿಸಲಾಯಿತು. ಅದು ಅವರ ಕಾಲದಲ್ಲಿ ಆಗಿದೆ ಅನ್ನೋದು ನಮಗೊಂದು ಹೆಮ್ಮೆ. ಈಗಂತೂ ತುಂಬಾ ಒಳ್ಳೆಯ ಸರ್ವಿಸ್ ಕೊಡ್ತಾ ಇರುವಂತಹ ಸಿವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆಯನ್ನ ಅವರ ಕಾಲದಲ್ಲಿ ಕಾಯಕಲ್ಪ ಪ್ರಾಮಾಣೀಕೃತ ಮಾಡಲಿಕ್ಕೆ ಪೂರ್ತಿಯಾಗಿ ಸಹಾಯ ಮಾಡ್ತಾರೆ. ಪೂರ್ತಿಯಾಗಿ ಅದನ್ನ ನಿಂತು ಇಲ್ಲ ನಾನು ಮಾಡ್ಬೇಕು ಅಂತ ಅದು ಕಾಲೂರಿ ನಿಂತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಮುಚ್ಚೋ ಸ್ಥಿತಿಯಲ್ಲಿದ್ದಂತ CSI ಆಸ್ಪತ್ರೆ, ಒಂದು ಬೆಂಗಳೂರು ಮತ್ತೆ ಇನ್ನೊಂದು ಚಿಕ್ಕಬಳ್ಳಾಪುರ, ಎರಡೂ 100 ವರ್ಷಕ್ಕಿಂತ ಹಳೇದಾದ್ರೂನು ಹಳೆಯ ಕಟ್ಟಡ ನೀವು ನೋಡಬಹುದು. ತುಂಬಾ ತೊಂದರೆಗಳಿತ್ತು ಮತ್ತೆ ಅಷ್ಟೊಂದು ಒಳ್ಳೇದಿರ್ಲಿಲ್ಲ. ಆದ್ರೆ ಅದನ್ನ ಅವರು ಮೇಲ್ದರ್ಜೆಗೇರಿಸಿ ಈಗ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸೋ ಹಾಗೆ ಮಾಡಿದ್ದಾರೆ. ಅದು ಅವರ ಕಾಲದಲ್ಲೇನೆ ಆ ಪುನರುಜ್ಜೀವನ ಆಯಿತು ಅನ್ನೋದು ಇನ್ನೊಂದು ಹೆಮ್ಮೆಯ ಸಂಗತಿ. ಇಲ್ಲಿ ಗಿನ್ನಿಸ್ ದಾಖಲೆ ಪುಸ್ತಕ ಬರೆದಿದ್ದಕ್ಕೋಸ್ಕರ ಪ್ರತಿ ವ್ಯಕ್ತಿ ಒಂದು ಪುಸ್ತಕ ಬರೆಯಕೇನೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿ ಅದು ಅಷ್ಟೊಂದು ಜನ ಸೇರ್ಕೊಂಡು ಬರೆದಾಗ್ಲೇನೆ ನಮ್ಗೆ 40 ಅಲ್ಲ 60 ದಿನ ನಮ್ಗೆ ಸಾಕಾಗ್ಲಿಲ್ಲ. ಇನ್ನೂ ಏನೋ ಕೊರತೆ ಇದೆ, ಇನ್ನೂ ಏನೋ ಕೊರತೆ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಇಲ್ಲಿ 8 ಗಿನ್ನಿಸ್ ದಾಖಲೆಯಲ್ಲಿ 2 ದಾಖಲೆಯನ್ನ ಅವರು ಮ್ಯಾಕ್ಸಿಮಮ್ ನಂಬರ್ ಆಫ್ ಬುಕ್ಸ್ ಅನ್ನೋದಕ್ಕೆ ಆ ಒಂದು ಕಾರಣಕ್ಕೇನೆ ಪಡೆದಿದ್ದಾರೆ. ಇಲ್ಲಿ ಅವ್ರು ಬರೆದಿರುವಂತಹ ಪುಸ್ತಕ ಮತ್ತು ಅವರಿಗೆ ಸಿಕ್ಕಿರುವಂತಹ ಗಿನ್ನಿಸ್ ದಾಖಲೆಯನ್ನ ಹಿಡ್ಕೊಂಡಿದ್ದಾರೆ. ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಅಭಿನಂದನೆಗಳನ್ನು ಹೇಳೋಣ. ಇದು ರಾಷ್ಟ್ರಪತಿಗಳಿಂದ ಪದ್ಮಶ್ರೀಯನ್ನ ತಗೊಳ್ತಾ ಇರುವಂತಹ ಚಿತ್ರ. ಇದು ಅವರಿಗೆ ಅದೇ ವರ್ಷದಲ್ಲಿ ಅಂದ್ರೆ ಅವರು ಪದ್ಮಶ್ರೀಯನ್ನು ತೆಗೆದುಕೊಂಡ ಅದೇ ವರ್ಷದಲ್ಲಿ IMA ಕಡೆಯಿಂದ ಅವರಿಗೆ BC ರಾಯ್ ಅವಾರ್ಡ್ ಸಿಗತ್ತೆ. ರಜತ ಮಹೋತ್ಸವ ಸಮಾರಂಭದಲ್ಲಿ ಅವರಿಗೆ ಸಿಗತ್ತೆ ಅಂತ ಹೆಚ್ಚು ಕಡಿಮೆ ಒಂದೇ ವರ್ಷದಲ್ಲಿ ಪ್ರಣಬ್ ಮುಖರ್ಜಿಯಿಂದನೇ ತಗೊಳ್ತಾರೆ. ಇಲ್ಲಿ ಅವರು ಪದ್ಮಶ್ರೀ ತಗೊಳ್ಳುವಾಗ ದೊಡ್ಡ ಘಟಾನುಘಟಿಗಳ ಜೊತೆನೆ ತಗೊಳ್ತಾರೆ. ಅದರೊಳಗಡೆ ರಾಜಮೌಳಿ ಮತ್ತು ರಜನಿಕಾಂತ್ ರಾಜಮೌಳಿ ಅಂತ ಅವರ ಜೊತೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರತ್ತೆ. ಇದು ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ನೀವು ನೋಡಬಹುದ ಹಾಗೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಗೂ ಅದೇ ಸಮಯದಲ್ಲಿ ಸಿಕ್ಕಿದೆ. ಸೊ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ದತ್ತಿ ಉಪನ್ಯಾಸ ಅಂತ ಹೇಳಿದ್ರೆ ಅವರಿಗೆ JC ಶರ್ಮಾ ಅವರ ಮೆಮೋರಿಯಲ್ ಒರೇಷನ್ ಅವರಿಗೆ ಗೌರವ ಅವರಿಗೆ ಸಿಗತ್ತೆ. ಈ ತೀರಾ ಇತ್ತೀಚೆಗೆ 2023ರಲ್ಲಿ ಅವರದ ದತ್ತಿ ಉಪನ್ಯಾಸವನ್ನ ಕೊಟ್ಟಿದ್ದಾರೆ. ದತ್ತಿ ಉಪನ್ಯಾಸ ಸಾಧಾರಣವಾಗಿ ಯಾರನ್ನೋ ಆರಿಸಿ ಕೊಡೋದಿಲ್ಲ, ಅವರ ತಳಮಟ್ಟದ ಜ್ಞಾನವನ್ನು ನೋಡಿನೇ ಕೊಟ್ಟಿರ್ತಾರೆ. ಹಾಗಾಗಿ ಈ ದತ್ತಿ ಉಪನ್ಯಾಸ ಕೂಡ ಅವರ ಒಂದು ಹೆಮ್ಮೆಯ ಗರಿಗಳಲ್ಲಿ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸರ್ ನಡೆಸ್ತಾ ಇರುವಂತಹ ಜಾನ್ ಆರ್ಥೋಪೆಡಿಕ್ ಕ್ಲಿನಿಕ್ ಮತ್ತು ಮಲ್ಟಿ ಸ್ಪೆಷಲ್ ಸೆಂಟರ್. ಮತ್ತು ಇದರಲ್ಲಿ ಅವರು ತಮ್ಮ ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲಿ ಏನಿದೆ ಅದನ್ನ ಅವರು ನಡೆಸ್ತಾ ಇದ್ದಾರೆ. ಇದ್ರೊಳಗಡೆನೆ ಇಲ್ಲಿ ವರ್ಲ್ಡ್ ಕಲ್ಚರ್ ಅಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಹೋಲಿಸ್ಟಿಕ್ ಅಂದ್ರೆ ಹೋಲಿಸ್ಟಿಕ್ ಅಂತಂದ್ರೆ ಬರೀ ನಿನ್ ಕೈ ನೋಡಿ ಕಾಲ್ ನೋಡಿ ಆ ತರದಲ್ಲ, ಇಡೀ ಒಂದು ಪೇಷಂಟ್ ನ ಒಂದು ಪೇಷಂಟ್ ಆಗಿ ಒಬ್ಬ ಜೀವಿಯಾಗಿ ನೋಡುವಂತಹ ಮನೋಭಾವನೆ ಅವರಿಗಿದೆ. ಸೊ ಹಾಗಾಗಿ ಅದೆಲ್ಲ ಆ ಒಂದು ವಿಷಯಕ್ಕಾಗಿ ಇವರಿಗೆ ಅದನ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ.
ಇಲ್ಲಿ ಮೂಳೆ ಜಂತ ಚಿಕಿತ್ಸೆ ಆಗಿರುವಂತಹ ದಂತಕಥೆ ಆಗಿರುವಂತಹ ಜಾನ್ ಎಬ್ನೆಸರ್ ಬಗ್ಗೆ ನನಗೆ ಮಾತಾಡಕ್ಕೆ ಸಿಕ್ಕಿದಂತ ಅವಕಾಶ ನೀಡಿದಕ್ಕೆ ಎಲ್ಲರಿಗೂ ನಾನು ನಿಜವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಒಂದು ಸಣ್ಣದೊಂದು ವಿಡಿಯೋ ಇದೆ, ಈಗ ಹೇಳ್ತೇನೆ. Thank you.
ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಇಂದಿರಾ ಮೇಡಮ್, ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ. ಸ್ಕ್ರೀನ್ ಶೇರ್ ತೆಗೀರಿ, ಅದು ಸ್ಟಾಪ್ ಮಾಡಿ. ಸ್ಟಾಪ್, ಯಾ, ನಮಸ್ತೆ. ಹಾಂ, ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ನಮ್ಮ ಜೊತೆಗೆ ಪದ್ಮಶ್ರೀಯನ್ನು ಪಡೆದಂಥ, ಇಷ್ಟು ಸಾಧನೆಯನ್ನು ಮಾಡಿದಂಥ ಸಾಧಕರು ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಜಾನ್ ಎಬ್ನೇಜರ್ ಅವರು. ದಯವಿಟ್ಟು ಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ವೀಣಾ ಅವರೇ. ಇಂದಿರಾ ಅವರು ಇಷ್ಟು ಸುದೀರ್ಘವಾಗಿ ಇಂಟ್ರಡಕ್ಷನ್ ಮಾಡ್ತಕ್ಕ ನನಗೆ ಸುಸ್ತಾಯ್ತು ಕೇಳಿಸ್ಕೊಳ್ಳೋಕೆ. ಇಲ್ಲ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಂದಿರಾ ಅವರೇ. ಪಾಪ ತುಂಬಾ ಶ್ರಮ ತಗೊಂಡಿದ್ದೀರಾ, ಕಷ್ಟಪಟ್ಟು ಪಾಪ ಎಲ್ಲ ನಾನು ಮಾಡಿದ ಸಾಧನೆಗಳೆಲ್ಲ ಓದಿ ಹೇಳಿದ್ರಿ. ನೀವು ಹೇಳ್ಬೇಕಾದ್ರೆ ನನಗನ್ಸು ನಾನು ನಿಜವಾಗ್ಲೂ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀರಾ. ಸೊ ಇಟ್ ವಾಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಸೊ IIMA ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಇದು ಮೂರನೇ, ಇದು ನಾಲ್ಕನೇ ಇವೆಂಟ್ ನನ್ನ IIMA ಜೊತೆ. ಒಂದು ಬ್ಯಾಂಗ್ಳೂರ್ ಮೆಡಿಕಲ್ ಬ್ಯಾಂಗ್ಳೂರ್ ಬ್ರಾಂಚ್ 2011 ಅಲ್ಲಿ ಸನ್ಮಾನ ಮಾಡಿದ್ರು. ಆಮೇಲೆ ಅಂಕೋಲಾದಲ್ಲಿ ಸ್ಟೇಟ್ ಬ್ರಾಂಚ್ ಸನ್ಮಾನ ಮಾಡಿದ್ರು. ಆಮೇಲೆ ಮೊನ್ನೆ ಜುಲೈ 1ರಲ್ಲಿ ನೀವುಗಳು ಸನ್ಮಾನ ಮಾಡಿದ್ರು. ಆಮೇಲೆ ಮೊನ್ನೆ ಜುಲೈ 28 ನಾನು ಮುಧೋಳಕ್ಕೆ ಹೋಗಿದ್ದೆ, ಮುಧೋಳ IIMA ದವರು ಸನ್ಮಾನ ಮಾಡಿದ್ರು. ಅದಾದಮೇಲೆ ಇವತ್ತು ನೀವು ಇದು ಝೂಮ್ ಮೀಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದೀರಾ, ತುಂಬ ಧನ್ಯವಾದಗಳು. ಸೊ IIMA ಇಂದ ನಮಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇರೋದು ಬಹಳ ಒಂದು ಸನ್ಮಾನ ಅಭಿಪ್ರಾಯ. ಆಮೇಲೆ ಅವರು ಒಂದು ಪುಸ್ತಕ ಕೂಡ ನೀವು ಪದ್ಮ ಪುರಸ್ಕೃತರು ಅಂತೇಳಿ ಬಿಡುಗಡೆ ಮಾಡಿದ್ರಿ. ಅದೊಂದು ದೊಡ್ಡ ಆನರ್ ನಮಗೆ, ಯಾಕಂದರೆ ಈ ದೇಶದಲ್ಲಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಪದ್ಮ ಪುರಸ್ಕೃತರು ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ ಅಂತ ಜನಗಳಿಗೆ ಗೊತ್ತಿಲ್ಲ, ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ. ಸೊ ಆದ್ದರಿಂದ ಅದನ್ನು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ಪ್ರಶಂಸನೀಯ ಆಗಿದೆ. ಅದಲ್ಲದೆ ನಾನು ಒಂದು ಪೋರ್ಟ್ರೇಟ್ ಕೂಡ ಬಿಡುಗಡೆ ಮಾಡಿದ್ರು. ತುಂಬ ಧನ್ಯವಾದಗಳು, ಅದೊಂದು ದೊಡ್ಡ ಸನ್ಮಾನ, ದೊಡ್ಡ ಒಂದು ನಮಗೆ ಆನರ್ ಆಗುತ್ತೆ. IIMA ನನ್ನ ಕೃತಜ್ಞತೆಗಳು. ಸೊ ಇವಾಗ ನಾನು ನಿಮ್ಗೆ ಏನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವ ವಿಷಯದಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇಷ್ಟೊಂದು ಸನ್ಮಾನ ಮಾಡಿದ್ದೀರ ನಿಮಗೆ, ಇಷ್ಟೊಂದು ಮಂತ್ರಮುಗ್ಧರಾಗಿ ಮಾಡಿದ್ದೀರ. ಸೊ ಈಗ ಏನು ಮಾತಾಡಬೇಕು ನೀವು? ನನಗೆ ಸ್ಟ್ರೈಕ್ ಆಗಿದ್ದು ಏನು ಅಂದರೆ, ಈ ಒಂದು ಇಷ್ಟು ದೊಡ್ಡ ರಾಷ್ಟ್ರ, ಒಂದು 1,140 ಕೋಟಿ ಜನ ಇರತಕ್ಕಂಥ ದೇಶ, ನಮ್ಮದು 1956ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಸಿವಿಲ್ ಅವಾರ್ಡ್ಸ್ ನ ಕೊಡಬೇಕು ಅಂತ ಹೇಳಿ ಅವರು ಮಾಡಿಕೊಂಡಾಗ ಪದ್ಮ ಅವಾರ್ಡ್ ಅಂತ ಹೇಳಿ ಅವರು ಅವಾರ್ಡ್ಗಳನ್ನ ಮಾಡಿದ್ರು. ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್, ಭಾರತರತ್ನ ಅಂತ ಮಾಡಿ ಮಾಡಿದ ಉದ್ದೇಶ ಏನು ಏನು ಅಂದ್ರೆ, ಒಂದು ಪ್ರಾಮಿನೆಂಟ್ ಸಿಟಿಜನ್ ಇರತಕ್ಕಂಥ ಈ ದೇಶದ ಒಂದು ಸೇವೆ ಮಾಡಿರ್ತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ ಸನ್ಮಾನ ಮಾಡಬೇಕು ಅಂತ, ರಾಷ್ಟ್ರೀಯ ಸನ್ಮಾನ ಮಾಡಬೇಕು ಅಂತ ಒಂದು ದೂರ ದೃಷ್ಟಿ ಇತ್ತು. ಅವರು ಆ ಥರ ಒಂದು ಯೋಜನೆ ಮಾಡಿದ್ರು. ಉದ್ದೇಶ ಏನು, ಉದ್ದೇಶ ಏನಾಗಿತ್ತು ಅಂದರೆ, ಈ ಸಮಾಜಕ್ಕೆ ವಿ ರಿಕ್ವೈರ್ ಲೀಡರ್ಸ್, ಒಬ್ಬ ಒಂದು ಪ್ರಶಂಸನೀಯ ಕೆಲಸ ಮಾಡಿರ್ತಕ್ಕಂಥ ಜನಗಳ ಒಂದು ಪರಿಚಯ ಮಾಡಿಕೊಡೋದ್ರಿಂದ ಇನ್ನೊಬ್ಬರಿಗೆ ಉತ್ತೇಜನ ಆಗುತ್ತೆ, ಅವರು ಕೂಡ ಒಂದು ಒಳ್ಳೆ ಜೀವನ ನಡೆಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಅವಾರ್ಡ್ ಫಂಕ್ಷನ್. ಸೊ ಈ ಪದ್ಮಶ್ರೀ ಮತ್ತೆ ಬೇರೆ ಒಂದು ಅವಾರ್ಡ್ಗಳು ತಗೋಬೇಕು ಅಂದರೆ ಅಷ್ಟು ಸುಲಭವಲ್ಲ. ಯಾಕಂದರೆ 120 ಅವಾರ್ಡ್ ವರ್ಷಕ್ಕೆ ಕಾನ್ಸ್ಟಿಟ್ಯೂಷನ್ ಇರೋದು, ವೆರಿ ರೇರ್ಲಿ ಸ್ವಲ್ಪ ಒಂದು 10 ಜನಕ್ಕೆ ಒಂದು 20 ಜನಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಆದರೆ ಅವರು ಯೂಶ್ವಲಿ 120 ಹೋಗಲ್ಲ. ಈಗ ಇಷ್ಟು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ಏನೋ ನಮ್ಮ ಈ ಪ್ರಜಾಪ್ರಭುತ್ವ ಕೇವಲ 120. ಸೊ ಈಗಿನ ಕಾಲದಲ್ಲಿ ನೋಡಿದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಒಂದು 140 ಕೋಟಿ, 140 ಕ್ರೋರ್ಸ್. ಸೊ 120 ಅವಾರ್ಡ್ಸ್. ಸೊ ಇದನ್ನ ನೀವು
ಪರ್ಸೆಂಟೇಜ್ ತೆಗೆದಾಗ ಪಾಯಿಂಟ್ ಪರ್ಸೆಂಟೇಜ್ ಇಲ್ಲ ಅಂತ ಬರುತ್ತೆ, 0.00099% ಬರುತ್ತೆ. ಅದರಲ್ಲೂ ಕೂಡ ಡಾಕ್ಟರ್ಸ್ಗಳಿಗೆ ಇಲ್ಲಿವರೆಗೂ ದಕ್ಕಿರ್ತಕ್ಕಂಥ ಈ ಎಲ್ಲ ರಾಜ್ಯಗಳಿಗೆ ಸೇರಿ ಒಂದು 330 340 400 ಅವಾರ್ಡ್ ಇತ್ತು. ಅದು ಒಂದು ಪರ್ಸೆಂಟೇಜ್ ಮಾಡಿದ್ರೆ 1.01%. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 113,000 ಜನ ಡಾಕ್ಟರ್ಸ್ ಇದ್ದೀವಿ, ಅದರಲ್ಲಿ ಕೇವಲ 16 ಜನಕ್ಕೆ ಮಾತ್ರ ಪರ್ಮಿಟ್. ಆಮೇಲೆ ಆರ್ಥೋಪೆಡಿಕ್ ಸರ್ಜನ್ಸ್ ಅಲ್ಲಿ ನೀವು ಲೆಕ್ಕ ಹಾಕಿದಾಗ 10,000 ಜನ ನಾವು ದೇಶದಲ್ಲಿದ್ದೀವಿ, ಅದರಲ್ಲಿ ಕೇವಲ ಒಂದು 20-25 ಜನಕ್ಕೆ ಅವಾರ್ಡ್ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 70 ವರ್ಷಕ್ಕೆಲ್ಲ ನಾವು ಒಬ್ಬನೇ ನಮಗೆ ಫಸ್ಟ್ ಅಂತ ಓದಿ ಆರ್ಥೋಪೆಡಿಕ್ ಸರ್ಜನ್ ಟಿಲ್ ಡೇ. ಮುಂದೆ ಇದ್ದ ಪ್ರದರ್ಶನ ಬರಬಹುದು, ಬಟ್ ಇಲ್ಲಿವರೆಗೂ ಇಷ್ಟು. ಸೊ ಹೇಳೋ ತಾತ್ಪರ್ಯ ಏನು ಅಂದರೆ, ಯಾಕೆ ಇಷ್ಟು ಕಮ್ಮಿ ಜನಕ್ಕೆ ಅವಾರ್ಡ್ಗಳು ಬಂದಿದೆ? ಈಗ ನೋಡ್ತಾ ಇರ್ಬೋದು ನೀವು, ಒಲಿಂಪಿಕ್ಸ್ ನಡೀತಾ ಇದೆ. ಒಲಿಂಪಿಕ್ಸ್ ಅಲ್ಲಿ ನಮ್ಮ ದೇಶ ಎಷ್ಟು ಪದಕಗಳನ್ನು ಗೆಲ್ತು? ಕೇವಲ 6 ಪದಕಗಳು. ಯಾಕೆ? 140 ಕೋಟಿ ಜನ ಇರೋ ಈ ದೇಶದಲ್ಲಿ ನಮಗೆ ಪದಕಗಳು ಹೆಚ್ಚಿಗೆ ಗಳಿಸಕ್ಕೆ ಆಗೋದಿಲ್ವಾ? ಯಾಕಾಗಲ್ವಾ? ಅದೇ ರೀತಿ ಪದ್ಮ ಅವಾರ್ಡ್ಸ್ ಕೂಡ, ಇಷ್ಟು ದೇಶ ಇಷ್ಟೊಂದು ಜನ ಇರಬೇಕಾದ್ರೆ ಯಾಕೆ ನಾವು 1, 2, 3, 4, 5 ಡಾಕ್ಟರ್ಸ್ ಅಷ್ಟೇ ಅವಾರ್ಡ್ ತೊಗೊಳ್ತಾ ಇದ್ದೀವಿ? ಯಾಕೆ ಎಲ್ಲರೂ ತೊಗೊಳ್ತಾ ಇಲ್ಲ? ಎಲ್ಲಿ ಇದೆ ನಮ್ದು ದೋಷ? ಇದು ನಾವು ಪತ್ತೆ ಹಚ್ಚಬೇಕು. ಈಗ ಒಲಿಂಪಿಕ್ಸ್ ಅಲ್ಲಿ ಯಾಕೆ ನಮ್ದು ಅವಾರ್ಡ್ಸ್ ಕಮ್ಮಿ ಇದೆ? ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ, ಸರಿಯಾದ ಟ್ರೈನಿಂಗ್ ಬೇಕು, ಐಡೆಂಟಿಫೈ ಮಾಡಬೇಕು ಇಲ್ಲಿ ಯಾವುದು ದುಡ್ಡು ಕಾಸು ಕರಪ್ಷನ್ ನಡೆಯೋದಿಲ್ಲ. ಯು ಹ್ಯಾವ್ ಟು ಸೆಲೆಕ್ಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪೀಪಲ್. ಈಗ ಅಮೆರಿಕದಲ್ಲಿ ನೋಡಿ 100 ಚಿನ್ನದ ಪದಕ ಪಡ್ಕೊಂಡಿದ್ದಾರೆ, ಚೈನಾ ಸಮೇತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕ ವಯಸ್ಸಿನಿಂದನೇ ಅವರು ಐಡೆಂಟಿಫೈ ಮಾಡ್ತಾರೆ ಏನಂತ ಹೇಳಿ, ಈ ಒಂದು ಪ್ರತಿಭೆಗೆ ನಾವು ಪ್ರೋತ್ಸಾಹ ಮಾಡಿದರೆ ಅವರು ಮುಂದೆ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಅಂತ ಚಿಕ್ಕ ವಯಸ್ಸಿಂದನೇ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಅವರು ಅದು ಒಂದು ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡ್ತಿರ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡ್ತಾರೆ. ಸೊ ಅದೇನಾಗುತ್ತೆ, ವರ್ಲ್ಡ್ ಸ್ಟೇಜಲ್ಲಿ ಹೋದಾಗ ಅವ್ರು ಪರ್ಫಾರ್ಮ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದ ಟ್ರೈನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ನಮ್ಮ ದೇಶದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸ್ಪೋರ್ಟ್ಸ್ ವಾರದಲ್ಲಿ ಒಂದೇ ಒಂದು ಪೀರಿಯಡ್, ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಈ ಥರ ಇರುತ್ತೆ. ಸ್ಪೋರ್ಟ್ಸ್ ಮಾಡೋಕ್ಕೆ ದೇ ಆರ್ ನಾಟ್ ರೆಡಿ, ಸ್ಪೋರ್ಟ್ಸ್ ಫೀಲ್ಡ್ಗೆ ಎನ್ಕರೇಜ್ ಮಾಡೋಕ್ಕೆ ದೇ ಆರ್ ನಾಟ್ ರೆಡಿ. ವೈ? ಬಿಕಾಸ್ ಇಟ್ ಈಸ್ ಏನಂದರೆ, ಅವರಿಗೆ ಅದರಲ್ಲಿ ಸ್ಟೆಬಿಲಿಟಿ ಇಲ್ಲ, ಇನ್ಕಮ್ ಇಲ್ಲ, ಇಂಜುರೀಸ್ ಆದರೆ ಏನು ಮಾಡೋದು, ತುಂಬ ಕಾಂಪಿಟೇಷನ್, ಜಾತಿ ಇರ್ತದೆ, ಯಾವುದು ಇದು ಏನಾದ್ರು ನೆಗೆಟಿವ್ ಫೀಲಿಂಗ್ಸ್ ಬಂದು ಮಕ್ಕಳನ್ನ ಪ್ರೋತ್ಸಾಹ ಮಾಡುವುದಿಲ್ಲ. ಈಗ ನಮಗೆ ಕೆಲವು ಒಲಿಂಪಿಕ್ಸ್ ಅವಾರ್ಡ್ಗಳು ಬಂದಿರೋದ್ರಿಂದ, ಈಗ PV ಸಿಂಧುನೇ ಆಗಲಿ, ನೀರಜ್ ಚೋಪ್ರಾನೇ ಆಗಲಿ, ಅವರ ಒಂದು ಅವಾರ್ಡ್ಸ್ಗಳು ನೋಡಿ ಈಗ ಮಕ್ಕಳು ಪ್ರೋತ್ಸಾಹಗೊಂಡು ಹೋಗ್ತಾರೆ. ಅದೇ ರೀತಿ ಪದ್ಮಶ್ರೀ ಅವಾರ್ಡು, ಪದ್ಮ ಅವಾರ್ಡ್ಗಳು ನಮಗೆ ಚಿಕ್ಕ ವಯಸ್ಸಿನಿಂದ. ಪದ್ಮಶ್ರೀ ಅವಾರ್ಡ್ ಯಾವಾಗ ಬರುತ್ತೆ, ಎಲ್ಲರೂ ಏನು ಅನ್ಕೊಂಬಿಟ್ಟಿದ್ದಾರೆ, ಡಾಕ್ಟರ್ಸ್ ಏನು ಅನ್ಕೊಂಬಿಟ್ಟಿವಿ ಅಂದರೆ, ಪದ್ಮಶ್ರೀ ಬರಬೇಕು ಅಂದರೆ ನಾನು ಅತ್ಯುತ್ತಮ ಅಕಾಡೆಮಿಕ್ ಇದಿರಬೇಕು, ಏನೋ ನಾನು ಎಕ್ಸ್ಪರ್ಟ್ ಇರಬೇಕು, ನಾನು ತುಂಬ ದೊಡ್ಡ ಸರ್ಜನ್ ಇರಬೇಕು, ನನ್ನಿಂದ ಇಷ್ಟು ಆಪರೇಷನ್ಗಳಾಗಿರಬೇಕು, ನಾನು ಇಷ್ಟೊಂದು ಕಾನ್ಫರೆನ್ಸ್ ಅಟೆಂಡ್ ಆಗಿರಬೇಕು, ನಾನು ಅಕಾಡೆಮಿಕ್ ಆರ್ಟಿಕಲ್ಸ್ ಬರಿಬೇಕು, ಸೈಂಟಿಫಿಕ್ ಬರಿಬೇಕು ಅಂತ ತಿಳ್ಕೊಂಬಿಟ್ಟು ನಾವೇನು ಮಾಡ್ತೀವಿ, ಕಾಂಪೀಟ್ ಮಾಡೋಕ್ಕೆ ಹೋಗ್ತೀವಿ. ನಾ ಅಂದರೆ ಅರ್ಜಿ ಹಾಕ್ತೀವಿ ಅಥವಾ ನಾಮಿನೇಷನ್ ಮಾಡಿಸ್ಕೋತೀವಿ ಅವಾರ್ಡ್ಗೆ, ಬರಲ್ಲ. ಯಾಕೆ? ಯಾಕೆ ಬರಲ್ಲ ಅಂದರೆ, ಅದು ಅಕಾಡೆಮಿಕ್ ಎಕ್ಸಲೆನ್ಸ್. ಅಕಾಡೆಮಿಕ್ ಎಕ್ಸಲೆನ್ಸ್ ಅಲ್ಲಿ ನಿಮ್ಗೆ ಅವಾರ್ಡ್ ಬೇಕು ಅಂತಂದ್ರೆ, ನಿಮ್ಮ IMA ಇದೆ, ನಿಮ್ಮ ಆರ್ಥೋಪೆಡಿಕ್ ಅಸೋಸಿಯೇಷನ್ಗಳಿದ್ದಾವೆ, ಆಮೇಲೆ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ಅವರು ನಿಮಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲ್ಲಿ ಅವಾರ್ಡ್ ಕೊಡ್ತಾರೆ. ಬಟ್ ಈಗ ನಾವು ಪದ್ಮಶ್ರೀ ಅವಾರ್ಡ್ಗೆ ಕೇವಲ ನಮ್ಮ ಅಕಾಡೆಮಿಕ್ಸ್ ಇಟ್ಕೊಂಡು ಹೋದಾಗ, ಅಕಾಡೆಮಿಕ್ಸ್ ಇಸ್ ಒನ್ ಪಾರ್ಟ್ ಆಫ್ ಅವರ್ ಲೈಫ್. ಎಲ್ಲಿ ಪದ್ಮ ಅವಾರ್ಡ್ಗಳಲ್ಲಿ ಅಲ್ಲಿ ಅವರು ಏನು ನೋಡ್ತಾರೆ ಅಂದರೆ, ನೀವು ಎಷ್ಟು ದೊಡ್ಡ ಸರ್ಜನ್ನು ಎಷ್ಟು ಮಂಡಿಗಳನ್ನ ಚೇಂಜ್ ಮಾಡಿದ್ದೆ ಅದು ನೋಡಲ್ಲ ಅವರು. ನೀವು ಸಮಾಜಕ್ಕೆ ಎಷ್ಟು ದೇಣಿಗೆಯನ್ನು ನೀವು ಕೊಟ್ಟಿದ್ದೀರಾ, ನಿಮ್ಮ ಒಂದು ಅಕಾಡೆಮಿಕ್ ನಾಲೆಜ್ ಮತ್ತು ಸ್ಕಿಲ್ ಉಪಯೋಗಿಸಿಕೊಂಡು ಏನು ಬದಲಾವಣೆ ತಂದಿದ್ದೀರಾ ಸೊಸೈಟಿಯಲ್ಲಿ, ಅದರಿಂದ ಜನಸಾಮಾನ್ಯರ ಜೀವನ ಅಥವಾ ಆರೋಗ್ಯ ಹೇಗೆ ಬದಲಾಯಿತು ಅನ್ನೋ ಒಂದು ಅಂಶವನ್ನು ನೋಡ್ತಾರೆ ಅವರು, ಅಲ್ಲಿ ನೋಡ್ತಾರೆ. ಸೊ ಇಟ್ ಈಸ್ ಮೆಡಿಕೋ ಸೋಷಿಯಲ್, ಇಸ್ ನಾಟ್ ಜಸ್ಟ್ ಮೆಡಿಕಲ್, ಮೆಡಿಕಲ್ ಸೋಷಿಯಲ್ ಆಂಗಲ್ ನೋಡ್ತಾರೆ ಅವರು. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ರಿಸರ್ಚ್ ಮಾಡಿ ಆ ರಿಸರ್ಚ್ ಇಂದ ಜನಕ್ಕೆ ಏನಾದರೂ ಒಂದು ಉಪಯೋಗ ಆಗಿ ಚಿಕಿತ್ಸಾ ವಿಧಾನಗಳಲ್ಲಿ ಬದಲಾವಣೆ ಬಂದು ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಿಂದ ಜನಗಳಿಗೆ ಹಣ ಉಳಿಯೋದೇ ಆಗಲಿ ಅಥವಾ ಶ್ರಮ ಉಳಿಯೋದೇ ಆಗಲಿ ಅಥವಾ ಒಂದು ಆಲ್ಟರ್ನೇಟಿವ್ ಮೆಥಡ್ ಕೊಟ್ಟಾಗ, ಆವಾಗ
ನಿಮ್ಮ ವರ್ಕ್ಗೆ ರಿಲೆವೆನ್ಸ್ ಬರುತ್ತೆ. ದಟ್ ಮೀನ್ಸ್ ಯು ವಿಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ನಾವೇನ್ ಮಾಡ್ತೀವಿ, ಚೆನ್ನಾಗಿ ಓದಿ ವಿದೇಶಕ್ಕೆ ಹೋಗಿ ಡಿಗ್ರಿಗಳು ತಗೊಂಡು ಫೆಲೋಶಿಪ್ ತಗೊಂಡು ಒಳ್ಳೆ ಪ್ರಾಕ್ಟೀಸ್ ಸೆಟಪ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತೀವಿ, ಚೆನ್ನಾಗಿ ದುಡ್ಡು ಮಾಡಿಕೊಂಡು ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಚೆನ್ನಾಗಿ ಓದಿಸಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಂಡು ದೊಡ್ಡ ದೊಡ್ಡ ಕಾರ್ಗಳು ತಗೊಂಡು ಫಾರ್ಮ್ ಹೌಸ್ಗಳು ತಗೊಂಡು ಹಣಗಳು ಮಾಡಿಕೊಂಡು ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ನಾವು ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡ್ಬಿಟ್ವಿ ಅಂತ. ತಪ್ಪು, ನಾವು ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ನಾವು ಆ ವಿದ್ಯೆಯನ್ನು ಉಪಯೋಗಿಸಿಕೊಂಡು ನಾವು ಏನು ನೀಡಲಿಲ್ಲ, ನಾವು ಅದರಿಂದ ದೊಡ್ಡ ಸರ್ಜನ್ಗಳಾಗಿ ದೊಡ್ಡ ದುಡ್ಡು ಮಾಡಿಕೊಂಡು ನಾವು ತಗೊಂಡ್ವಿ ವಿನಃ ಕೊಡಲಿಲ್ಲ. ಸೊ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಬ್ಯಾಕ್. ನಾವು ಏನು ಮಾಡಿದ್ದೀವಿ, ನಮ್ಮ ಯಾವುದೇ ಯಾವುದೇ ಒಂದು ಸ್ಪೆಷಾಲಿಟಿ ಇರ್ಬೋದು, ಆರ್ಥೋಪೆಡಿಕ್ಸ್ ಇರ್ಬೋದು, ಗೈನೆಟಿಕ್ಸ್ ಇರ್ಬೋದು, ಪೀಡಿಯಾಟ್ರಿಕ್ಸ್ ಇರ್ಬೋದು, ಯಾವ್ದು ಬೇಕಾದಿರ್ಬೋದು, ಯಾರೋ ವರ್ಷಾನುಗಟ್ಲೆ ನೂರಾರು ವರ್ಷಗಟ್ಲೆ ಸಂಶೋಧನೆ ಮಾಡಿ ಕಂಡುಹಿಡಿದಿರ್ತಕ್ಕಂಥ ಚಿಕಿತ್ಸಾ ವಿಧಾನವನ್ನು ನಾವು ಅನುಸರಿಸಿ ಜನಗಳಿಗೆ ನಾವು ಟ್ರೀಟ್ ಮಾಡಿಬಿಟ್ಟು ಅದು ಹೆಗ್ಗಳಿಕೆ ಅಂತ ತಗೊಂಡ್ರೆ ತಪ್ಪಾಗುತ್ತೆ. ನಾವೇನು ಮಾಡಿದ್ವಿ, ನಮ್ಮಿಂದ ಏನು ಕಾಂಟ್ರಿಬ್ಯೂಷನ್ನು, ನಮ್ಮಿಂದ ಏನಾದ್ರು ಚೇಂಜ್ ಆಯ್ತಾ, ನಾವು ಒಂದು ದೀಪವನ್ನು ಹಚ್ಚಿದ್ವಾ ಅಂತ ನಾವು ಯಾವಾಗ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವೋ ಆವಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಈಗ ನಾವು ಮೆಡಿಕಲ್ ಸ್ಕೂಲಲ್ಲಿ ಸೇಮ್, ಈಗ ಒಲಿಂಪಿಕ್ಸ್ ಎಕ್ಸಾಂಪಲ್ ತಗೋತೀವಿ, ನಮ್ಮ ಮೆಡಿಕಲ್ ಸ್ಕೂಲಲ್ಲಿ ನಮ್ಗೆ ಟ್ರೈನಿಂಗ್ ಕೊಡ್ತಾರಾ ಈ ಥರ, ನಮ್ಗೆ ಮೆಡಿಕಲ್ ಸ್ಕೂಲಲ್ಲಿ ಹೇಳ್ಕೊಡ್ತಾರ ಏನು ಅಂತ ಹೇಳಿ ನೋಡು, ನೀನು ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ನೀನು ಒಂದು ಒಳ್ಳೆ ಪ್ರೊಫೆಷನ್ ಆರಿಸ್ಬೇಕಾಗಿತ್ತು. ಇದು ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್, ಇದರಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಒಂದು 40 ಸಬ್ಜೆಕ್ಟ್ ಎಕ್ಸಲೆಂಟ್ ಅಲ್ಲ, ಮೆಡಿಸಿನ್ ಪಿಡಿಯಾಟ್ರಿಕ್ಸ್ ಓಬಿಜಿ ಅಷ್ಟೇ ಅಲ್ಲ, ನಿನಗೆ ಇಲ್ಲಿ ಮಾನವೀಯತೆ ಬೇಕು, ನಿನಗೆ ಹ್ಯೂಮನ್ ಆಟಿಟ್ಯೂಡ್ ಬೇಕು, ನಿನಗೆ ಎಥಿಕ್ಸ್ ಬೇಕು, ಪ್ರಿನ್ಸಿಪಲ್ಸ್ ಬೇಕು, ಅದು ಇಂಪಾರ್ಟೆಂಟ್ ಅಂತ ನಮ್ಮ ಕಾಲೇಜಲ್ಲಿ ನಮ್ಗೆ ಹೇಳ್ಕೊಡ್ತಾರ. ವಿಲ್ ದೇ ಐಡೆಂಟಿಫೈ, ಹೇಗೆ ಈಗ ಒಲಿಂಪಿಕ್ಸ್ ಅಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ನೋಡಿ, ಮುಂದೆ ಇವನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಇವನು ಒಳ್ಳೆ ರನ್ನರ್ ಆಗ್ತಾನೆ, ಒಳ್ಳೆ ಸ್ವಿಮ್ಮರ್ ಆಗ್ತಾನೆ ಅಂತ ಹೆಂಗೆ ಇದು ಮಾಡ್ತಾರೋ ಹಾಗೆ ನಾವು ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ಐಡೆಂಟಿಫೈ ಮಾಡ್ತೀವ, ಇವನು ಒಳ್ಳೆ ಲೀಡರ್ಶಿಪ್ ಸ್ಕಿಲ್ ಇದೆ, ಇವನು ಒಳ್ಳೆ ಸಮಾಜ ಸೇವೆ ಮಾಡಬಲ್ಲ ಇವನು ಅಂತ ನಾವು ಐಡೆಂಟಿಫೈ ಮಾಡ್ತೀವ. ಹೋಗ್ಲಿ, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವ, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತೀವ. ನಮ್ಮ 40 ಸಬ್ಜೆಕ್ಟ್ ಅಲ್ಲಿ ಒಂದಾದ್ರೂ ಎಥಿಕ್ಸ್ ಕ್ಲಾಸ್ ಇದೆಯಾ ನಮಗೆ? ಒಂದಾದ್ರೂ ಪ್ರಿನ್ಸಿಪಲ್ಸ್ ಕ್ಲಾಸ್ ಇದೆಯಾ ನಮಗೆ? ಯಾರಾದರೂ ನಮ್ಮ ಪ್ರೊಫೆಸರ್ಸ್ ಟೀಚರ್ಸ್ ನಮ್ಗೆ ಹೇಳಿದಾರ, ನೋಡು ನೀನು ಡಾಕ್ಟರ್ ಆಗಿ ನೀನು ರಿಸರ್ಚ್ ಮಾಡಬೇಕು, ನೋಡು ನೀನು ಒಂದು ಹೊಸ ಚಿಕಿತ್ಸಾ ವಿಧಾನ ಕಂಡುಹಿಡಿಬೇಕು, ನೋಡು ನೀನು ಒಂದು ಸಾಮಾಜಿಕ ಸೇವೆ ನಿನ್ನಿಂದ ಆಗಬೇಕು ಅಂತ ಯಾರಾದರೂ ಹೇಳ್ಕೊಡ್ತಾರ? ಹೇಳ್ಕೊಡಲ್ಲ. ಏನು ಹೇಳ್ಕೊಡ್ತಾರೆ? ಆಪರೇಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ, ಒಂದು ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಎಥಿಕ್ಸ್ ಪ್ರಿನ್ಸಿಪಲ್ಸ್ ಹೇಳ್ಕೊಡಲ್ಲ. ನಮ್ಮ ಪ್ರಕಾರ ಅದು ಹೇಳ್ಕೊಡ್ಬೇಕಾಗಿಲ್ಲ, ಆಟೋಮೆಟಿಕ್ ಅಂತ ನಾವು ಅನ್ಕೊಂಡಿದ್ದೆ, ಅದು ಆಟೋಮೆಟಿಕ್ ಅಲ್ಲ. ಅದು ಅದಕ್ಕೂ ನಾವು ಹೇಳಬೇಕು. ಆದ್ರಿಂದ ಸ್ಕೂಲಲ್ಲಿ ನೋಡಿ, ಒಂದು ಮಾರಲ್ ಕ್ಲಾಸ್ ಅಂತ ಒಂದು ಇರುತ್ತೆ, ಮಾರಲ್ ಕ್ಲಾಸ್, ಆಮೇಲೆ ಸ್ಪೋರ್ಟ್ಸ್ ಕ್ಲಾಸ್ ಅಂತ ಇರುತ್ತೆ. ಆದ್ರೆ ಎಷ್ಟಿರುತ್ತೆ? ವಾರಕ್ಕೆ ಒಂದೇ ಕ್ಲಾಸು, ಇನ್ನೆಲ್ಲ ಬರೀ ಅಕಾಡೆಮಿಕ್ 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 ಅಷ್ಟೇ. ಸೊ ಅವಾಗ ಏನಾಗುತ್ತೆ, ಈ ಒಂದು ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನಾವು ಏನ್ ಕಲಿತೀವಿ ಅಂದ್ರೆ, ಸರ್ವೈವಲ್ ಆಫ್ ದ ಫಿಟ್ನೆಸ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನಾವು ಚೆನ್ನಾಗಿ ಓದಬೇಕು, ಹಣ ಮಾಡಬೇಕು, ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟರು, 1 ಕೋಟಿ ರೂಪಾಯಿ ನನಗೆ ಖರ್ಚು ಮಾಡಿದ್ದಾರೆ, ಈ 1 ಕೋಟಿ ರೂಪಾಯಿ ಅರ್ನ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೊರತಾಗಿ ಏನಾಗುತ್ತೆ, ನಮಗೆ ಎಥಿಕ್ಸ್ ಬಿಟ್ಟು ಬಿಡ್ತೀವಿ, ಬೇಡವಾದ ಸರ್ಜರಿಗಳು ಮಾಡ್ತೀವಿ, ಬೇಡವಾದ ಔಷಧಿಗಳನ್ನು ಕೊಡ್ತೀವಿ, ಬೇಡವಾದ ಇನ್ವೆಸ್ಟಿಗೇಷನ್ಗಳು ಕೊಡ್ತೀವಿ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ನಾವು ಶ್ರೀಮಂತರಾಗ್ತೀವಿ, ಆದರೆ ಸಮಾಜ ಶ್ರೀಮಂತ ಆಗುವುದಿಲ್ಲ. ಆದ್ದರಿಂದ ನಮಗೆ ಅವಾರ್ಡ್ಸ್ಗಳು ಕಡಿಮೆ. 16 ಜನ ಡಾಕ್ಟರ್ಸ್ ಬರೀ 113,000 ಜನ ಡಾಕ್ಟರ್ಸ್ ಅಲ್ಲಿ ಬರೀ 16 ಜನ ಡಾಕ್ಟರ್ಸ್ಗೆ ಏನು ಅವಾರ್ಡ್ ಬರುತ್ತೆ? ಯಾಕೆ ಬರಲಿಲ್ಲ? ಯಾಕೆ ಎಲ್ಲ ಇಷ್ಟು ಇನ್ನೂ ಜಾಸ್ತಿ ಯಾಕೆ ಬರಬಾರ್ದು ಅವಾರ್ಡ್ಸ್ ನಮಗೆ? ಯಾಕಂದ್ರೆ ನಾವು ಹಾಕಿಕೊಂಡಿರ್ತಕ್ಕಂಥ ಈ ಒಂದು ನಮ್ಮ ಲೈಫ್ ಪ್ರಿನ್ಸಿಪಲ್ ನಮಗೆ ಅಲ್ಲಿ ಕರ್ಕೊಂಡು ಹೋಗುತ್ತೆ ಲಾಸ್ಟಿಗೆ. ಆದ್ದರಿಂದ ನಾನೇನು ಹೇಳುವುದಂದ್ರೆ, ನಮ್ಮ ಮೆಡಿಕಲ್ ಕರಿಕ್ಯುಲಮ್, ಮೆಡಿಕಲ್ ಸ್ಕೂಲ್, ನಾವು ಚಿಕ್ಕ ವಯಸ್ಸಿಂದನೇ ನಮ್ಮ ತಾಯಿ ತಂದೆಗಳು, ನಮ್ಮ ತಾಯಿ ನನಗೆ ಏನು ಹೇಳ್ಕೊಟ್ರು, ಏನು ಹೇಳ್ಕೊಟ್ರು ನಮ್ಮ ತಾಯಿ ನನಗೆ, ನೋಡು ನೀನು MBBS ಸೀಟ್ ತಗೊಂಡು ದೊಡ್ಡ ಶ್ರೀಮಂತ ಆಗಕ್ಕಲ್ಲ, ನೀನು MBBS ಡಾಕ್ಟರ್ ಆಗ್ತಿದ್ರು, ನೀನು ನಿನ್ನ ಉದ್ದೇಶ ಆದಿತ್ತು ಅಂದ್ರೆ ನೀನು ಡಾಕ್ಟರ್ ಆಗೋ ಅವಶ್ಯಕತೆ ಇಲ್ಲ, ನೀನು ಬೇರೆ ಪ್ರೊಫೆಷನ್ ಆಗ್ಬೋ. ನೀನು ಡಾಕ್ಟರ್ ಆದ್ರೆ ಮದರ್ ತೆರೇಸಾ ಥರ ಸೇವೆ ಮಾಡಬೇಕು, ಐಡಾಸ್ಕರ್ ತರ ಸೇವೆ ಮಾಡಬೇಕು, ಅವರಷ್ಟು ಮಾಡೋಕ್ಕಾಗಿದ್ದು ಪರವಾಗಿಲ್ಲ, 1% ಆದರೂ ಮಾಡೋದಾದ್ರೆ ಮಾತ್ರ ನೀನು ಮೆಡಿಸಿನ್ ತಗೋ ಅಂತ ನಮ್ಮ ತಾಯಿ ಯಾವಾಗ ಹೇಳಿದ್ರು, ನಂಗೆ 17ನೇ ವಯಸ್ಸಲ್ಲಿ ಹೇಳಿದ್ರಲ್ಲ. ಆದ್ದರಿಂದ ನನ್ನ ದಿಕ್ಕು ಸೂಚಿ ಬದಲಾಯಿತು.
ಇಲ್ಲ ನೋಡು ಪಕ್ಕದ ಮನೆ ನೋಡು ಡಾಕ್ಟರು ಅವ್ರು ಎಷ್ಟು ದುಡ್ಡು ಮಾಡಿದ್ದಾರೆ, ನೀನು ಅಷ್ಟೇ ದುಡ್ಡು ಮಾಡಬೇಕು ನೋಡಿದ್ಯಾ, ಎಷ್ಟು ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ ನೀನು ಅಂತೂ ಅಣ್ಣ ನನ್ನ ತಾಯಿ ಹೇಳ್ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ನನಗೆ, ನಾನು ಒಂದು ಕಮರ್ಷಿಯಲ್ ಆ್ಯಂಗಲ್ಗೆ ಹೋಗ್ಬಿಡ್ತಿದ್ದೆ. ಇವಾಗ ಏನಾಗಿದೆ, ನಮ್ಮ ದೇಶದಲ್ಲಿ ತಂದೆ ತಾಯಿಗಳು ಫಸ್ಟ್ ಎಲ್ಲರಿಗೂ ಮಕ್ಕಳು ಡಾಕ್ಟರ್ ಆಗಬೇಕು ಆಗಬೇಕು ಆಗಬೇಕು, ಯಾಕೆ ಆಗಬೇಕು ಡಾಕ್ಟರು ಅದೇ ಹೇಳಿ ಫಸ್ಟ್, ಯಾಕಂದ್ರೆ ನಮ್ದು ಸ್ಟೇಟಸ್ ದೊಡ್ಡ ಮಾಡ್ಕೊಳಕಷ್ಟೇ ಇಲ್ಲ, ನನ್ನ ಮಗ ನನ್ನ ಮಗಳು ಡಾಕ್ಟರ್ ಆಗಬೇಕಾಗಿರೋದು ಈ ದೇಶದ ಆರೋಗ್ಯ ಸ್ಥಿತಿಯನ್ನು ಬದಲಾಯಿಸುವ ಒಂದು ಪ್ರವೃತ್ತಿಯನ್ನು ಹೊಂದಬೇಕು ಅಂತ ಯಾರು ಹೇಳ್ಕೊಡ್ತಾರೆ, ತಂದೆ ತಾಯಿ ಕೂಡ ಹೇಳ್ಕೊಡ್ಬೇಕು. ನಮ್ಮ ತಂದೆ ತಾಯಿ ನಮ್ಗೆ ಏನ್ ಹೇಳ್ಬೇಕು, ನೀವು ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡಬೇಡ, ಇನ್ನೊಬ್ರಿಗೆ ನೋಡಬೇಡ, ನೀನು ಸಮಾಜ ಸೇವೆ ಮಾಡೋದಾದ್ರೆ ಆರಿಸ್ಕೊ. ನಮ್ಮ ತಂದೆ ತಾಯಿ ಹೇಳಿದ್ದ, ನಮ್ಮ ತಾಯಿ ನಂಗೆ ಆ ಥರ ಹೇಳಿದ್ದಿಲ್ಲ ಅಂದ್ರೆ ನಾನು ಆ ದಾರಿಯಲ್ಲಿ ಹೋಗ್ತಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಎಲ್ಲ ಸೀನಿಯರ್ಸ್ ವೀಣಾ ಜವಾಬ್ದಾರಿ, ಇಂದಿರಾ ಜವಾಬ್ದಾರಿ, ನನ್ನ ಜವಾಬ್ದಾರಿ, ಇಡೀ ಈ ನಮ್ಮ ಮೆಡಿಕಲ್ ಜವಾಬ್ದಾರಿ ಏನು ಅಂದ್ರೆ, ಸರಿಯಾದ ಫೌಂಡೇಶನ್ ಹಾಕ್ಬೇಕು ನಾವು ಫಸ್ಟ್. ಏನು ಅಂದ್ರೆ ದುಡ್ಡು ಇಂಪಾರ್ಟೆಂಟ್, ಆದ್ರೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಬೇಕು. ಅದು ಬರೀ ದುಡ್ಡೇ ನಾನು ಮಾಡ್ತೀನಿ ಅಂತ ಹೊರಟ್ರೆ ನಮ್ಮ ದೇಶದಲ್ಲಿ ನಾವು ಯಾವುದೇ ರೀತಿ ಸಾಧನೆ ಮಾಡೋದು. ನಮ್ಗೆ ದುಡ್ಡು ಅಷ್ಟೊಂದು ಏನು ಬೇಕಾಗಿಲ್ಲ, ನಮ್ಗೆ ಕೋಟಿ 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 ದುಡ್ಡು ಯಾಕೆ ಬೇಕು ನಮಗೆ? ಹಾ ಇರ್ಬೋದು, ಕೆಲವ್ರಿಗೆ ಇರ್ಬೋದು ಸಾವಿರಾರು ಕೋಟಿ ದುಡ್ಡು ಮಾಡಿರ್ಬೋದು. ಏನು ಉಪಯೋಗ ಅದರಿಂದ? ಡಯಾಬಿಟಿಸ್ ಕಾಯಿಲೆ ಗೊತ್ತು ನಿಮಗೆ, ಮೈ ತುಂಬಾ ಶುಗರ್ ಏನೋ, ಹಾ ಸೊ ಮೈ ತುಂಬಾ ಶುಗರ್, ಹಾ ಅದು ಉಪಯೋಗಿಸಕ್ಕಾಗುತ್ತೆ ಅದರಿಂದ? ಹಾ ಎಷ್ಟು ಬೇಕು ನಿಮ್ಗೆ ಶುಗರ್ ಬದುಕಲಿಕ್ಕೆ? ಅಷ್ಟೇ ಸಾಕು ತಾನೆ? ಹಾಗೆ ಊಟನೂ ಅಷ್ಟೇ, ಎಷ್ಟು ಊಟ ಬೇಕು ನಿಮಗೆ? ಹೊಟ್ಟೆ ತುಂಬಾ ತಿಂದ್ರೆ ಸಾಕು ತಾನೆ? ಇಲ್ಲಿ ಎಷ್ಟು ತಿಂತೀರಾ ನೀವು? ಹಾಗೆ ಹಣದು ವ್ಯಾಲ್ಯೂ ಕೂಡ ಅಷ್ಟೇ. ಆದ್ರೆ ಹಣ ಮಾಡಬಾರ್ದು ಅಂತಲ್ಲ, ಮಾಡಿ ಮಾಡಿ, ಆದ್ರೆ ಹಣ ಮಾಡೋ ಉದ್ದೇಶ ಇಟ್ಕೋಬಾರ್ದು ಅಂತ ಯಾರು ಹೇಳ್ಬೇಕು ಇದನ್ನ? ನಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳು ಹೇಳಬೇಕು, ಆಮೇಲೆ ನಮ್ಮ ಟೀಚರ್ಸ್ ಹೇಳಬೇಕು, ಆಮೇಲೆ ಸೊಸೈಟಿ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್, ಅವ್ರ ಒಳ್ಳೆ ಸ್ಟೂಡೆಂಟ್ಸ್ ಐಡೆಂಟಿಫೈ ಮಾಡಬೇಕು. ಒಬ್ಬ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ತಗೊಳ್ಳೋದಕ್ಕೆ ಕಷ್ಟ ಬೀಳಬಾರ್ದು. ಅದು ಮೆರಿಟ್ ಇತ್ತಂದ್ರೆ ಸೀಟ್ ಕೊಡಬೇಕು. ಅವ್ನು ಒಬ್ಬ ಬಂದು 1 ಕೋಟಿ ಡೊನೇಷನ್ ಕೊಟ್ಟಂತ ಸೀಟ್ ಕೊಟ್ಟುಬಿಟ್ರೆ ನಿಮಗೆ ಡಾಕ್ಟರ್ಸ್ ಎಲ್ಲಿಂದ ಬರ್ತಾರೆ? ಎಲ್ಲಿಂದ ನಿಮಗೆ ಸಮಾಜ ಸೇವೆ ಬರುತ್ತೆ? ಎಲ್ಲಿಂದ ನಿಮಗೆ ಪದ್ಮ ಅವಾರ್ಡ್ಸ್ಗಳು ಬರುತ್ತೆ? ಎಲ್ಲಿಂದ ನಿಮಗೆ ಒಂದು ಮಾನ್ಯತೆ ಸಿಗುತ್ತೆ? ಒಬ್ಬ ಕೋಟಿ ಕೊಟ್ಟರೆ, ಈಗ ಒಬ್ಬ ಒಲಿಂಪಿಕ್ ಒಬ್ಬ ಆಟಗಾರ ಅವನು 2 ಕೋಟಿ ಕೊಟ್ಟು 3 ಕೋಟಿ ಕೊಟ್ಟು ಒಲಿಂಪಿಕ್ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅವನ ಕೈ, ಅವ್ರಿಗೆ ಆ ಪ್ರತಿಭೆ ಇದ್ರೆ ಮಾತ್ರ ಸಾಧ್ಯ. ನಮ್ಮ ಎಜುಕೇಶನ್ ಅಲ್ಲಿ ಮಾತ್ರ ನೀವು ದುಡ್ಡು ಕೊಟ್ಟರೆ ಸೀಟ್ ಸಿಕ್ಬಿಡುತ್ತೆ, ಏನು ಏನ್ ಪ್ರಯೋಜನ ಆಯ್ತು? ಏನ್ ಪ್ರಯೋಜನ ಆಯ್ತು? ಆ ಡಾಕ್ಟರ್ ಏನಾಗ್ತಾನೆ ಮುಂದೆ? ಅವ್ನು 2 ಕೋಟಿ ಖರ್ಚು ಮಾಡೋದಂದ್ರೆ ಅವ್ನು 4 ಕೋಟಿ 5 ಕೋಟಿ 10 ಕೋಟಿ ಅರ್ನ್ ಮಾಡಕ್ ನೋಡ್ತಾನೆ. ಆದ್ದರಿಂದ ನನ್ನ ಮೆಸೇಜ್ ಏನು ಎಲ್ಲರಿಗೂ ಅಂದರೆ, ಪ್ರತಿಭೆನ ಗುರುತಿಸಿ, ಚಿಕ್ಕ ವಯಸ್ಸಿನಲ್ಲೇ ಮೆಡಿಕಲ್ ಪ್ರೊಫೆಷನ್ ಇಂಪಾರ್ಟೆನ್ಸ್ ಹೇಳ್ಕೊಡಿ. ಮೆಡಿಕಲ್ ಪ್ರೊಫೆಷನ್ ಈಸ್ ದ ಓನ್ಲಿ ಪ್ರೊಫೆಷನ್ ವೇರ್ ಸರ್ವಿಸ್ ಈಸ್ ಇನ್ ಬೌಂಡ್, ಇಟ್ ಈಸ್ ಇನ್ಗ್ರೇನ್ಡ್ ಇನ್ ದ ಸ್ಪೆಷಾಲಿಟಿ. ಈಗ ಬೇರೆ ಪ್ರೊಫೆಷನ್ ಅಲ್ಲಿ ಸಪೋಸ್ ಇಂಜಿನಿಯರ್ ಅಥವಾ ಸರ್ವಿಸ್ ಅಡ್ಮಿನಿಸ್ಟ್ರೇಟಿವ್ ಸೊಸೈಟಿಯಲ್ಲಿ ಏನು ಸರ್ವಿಸ್ ಅಲ್ಲಿ ಏನು ಅಂದ್ರೆ, ನೀವು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆಮೇಲೆ ಸೋಷಿಯಲ್ ಸರ್ವಿಸ್ ಬರ್ತೀರಾ, ಚೆನ್ನಾಗಿ ದುಡ್ಡು ಇರುತ್ತೆ ಮಾತ್ರ. ಏನೋ ಈಗ ಏನ್ ಮಾಡೋದಪ್ಪ ನೆಕ್ಸ್ಟ್, ಇಷ್ಟೊಂದು ದುಡ್ಡು ಇದೆಯಲ್ಲ ಅವಾಗ ಏನ್ ಮಾಡೋದು, ಫ್ರೀಗೆ ಡೊನೇಷನ್ ಕೊಡೋದು ಮಾಡ್ತೀವಿ. ಆದ್ರೆ ಮೆಡಿಕಲ್ ಪ್ರೊಫೆಷನ್ ರೈಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಈಸ್ ಸೋಷಿಯಲ್ ಸರ್ವಿಸ್ ಪ್ಲಸ್ ನಿಮ್ಮ ಜೀವನ, ಎರಡೂ ಇರುತ್ತೆ. ಇದು ಓನ್ಲಿ ಪ್ರೊಫೆಷನ್ ವೇರ್ ಸೊಸೈಟಿ ಸರ್ವಿಸ್ ಈಸ್ ಇನ್ ಬೌಂಡ್ ಆರ್ ಇಟ್ ಈಸ್ ಬೌಂಡ್ ಇನ್ ದಿಸ್ ಪ್ರೊಫೆಷನ್. ಸೊ ನಾವು ಹಣ ಮಾಡುವುದು ಬಡ ರೋಗಿಗಳ ಮೇಲೆ ಅಲ್ಲ, ಯಾಕಂದ್ರೆ ಅವರು ನಮ್ಮ ಹತ್ರ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ. ನಾವು ಮಂಡಿ ಇದ್ದ ತಕ್ಷಣ ಮಂಡಿ ಚೇಂಜ್ ಮಾಡ್ತೀನಿ ಆ ಅಟಿಟ್ಯೂಡ್ ಇದೆ ನಮ್ಗೆ. ಹಾ ಮಂಡಿ ಇದ್ರೆ ಮಂಡಿ ಚೇಂಜ್ ಮಾಡ್ತೀವಿ. ಹಾ ಆಕ್ಚುಲಿ ಮಂಡಿ ಯಾವಾಗ ಚೇಂಜ್ ಮಾಡಬೇಕು, 95% ಓನ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಶಸ್ತ್ರಚಿಕಿತ್ಸೆ ರಹಿತ ಚಿಕಿತ್ಸೆ ಮಾಡಬೇಕು, 5% ಮಾತ್ರ ಮಂಡಿ ಜೋಡಣೆ ಮಾಡಬೇಕು ಅಂತ ಇದ್ದಾಗ ನಾವೇನ್ ಮಾಡ್ತೀವಿ, 95% ಮಂಡಿ ಚೇಂಜ್ ಮಾಡ್ತೀವಿ, 5% ಮಾತ್ರ ಉಳಿಸ್ಕೊತೀವಿ. ಯಾಕೆ? ಎಲ್ಲರಿಗೂ ಗೊತ್ತಿರೋ ವಿಷಯ ಏನೇ, ಲಕ್ಷಗಟ್ಟಲೆ ದುಡ್ಡುಗಳು ಸಿಗುತ್ತೆ. ಸೊ ಈ ತರ ನಾವು ಪ್ರವೃತ್ತಿ ಹೊಂದಬಾರದು. ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರೊಫೆಷನ್ ಅಲ್ಲಿ ನಾವು ನಾವು ನೀತಿ ಎಥಿಕ್ಸ್ ಪ್ರಿನ್ಸಿಪಲ್ ಇಟ್ ಶುಡ್ ಬಿ ಪ್ರಿನ್ಸಿಪಲ್ ಸೆಂಟ್ರಿಕ್ ಪ್ರೊಫೆಷನ್, ಅದನ್ನು ನಾವು ಮಾಡಿದಾಗ ನಿಮಗೆ ಖಂಡಿತವಾಗಿ ಪದ್ಮಶ್ರೀ ಅಲ್ಲ ನೋಬೆಲ್ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ ಕೂಡ ಬರುತ್ತೆ. ನಿಮಗೆ ಭರತ್ ರತ್ನ, ಈಗ ಡಾಕ್ಟರ್ ಬಿ ಸಿ ರಾಯ್, ಡಾಕ್ಟರ್ ಬಿ ಸಿ ರಾಯ್ ಅವ್ರಿಗೆ ಭರತ್ ರತ್ನ ಬಂತು. ಅವರೊಬ್ಬ ಫಿಸಿಷಿಯನ್, ಅವ್ರು ಮಹಾತ್ಮ ಗಾಂಧಿಗೆ ನೋಡಿದಂತ ಒಬ್ಬ ಅತ್ಯುನ್ನತ ಒಬ್ಬ ವೈದ್ಯ, ಅವ್ರದೇ ಅವಾರ್ಡ್ ನಮಗೆಲ್ಲ ಕೊಡೋದಿಲ್ಲ, ಬಿ ಸಿ ರಾಯ್ ನ್ಯಾಷನಲ್ ಅವಾರ್ಡ್. ಯಾಕೆ ಅವ್ರು ಒಬ್ಬರಿಗೆ ಭರತ್ ರತ್ನ ಬಂದಿದೆ? ಡಾಕ್ಟರ್ಗಳಲ್ಲಿ ಭಾಳ ಜನ ಬಂದಿಲ್ಲ, ಯಾಕಂದ್ರೆ ಅವ್ರು ಅಷ್ಟು ಅತ್ಯುನ್ನತ ಸೇವೆ ಮಾಡಿ. ಸೊ ನನ್ನ ಕಳಕಳಿಯಾದ ಮನವಿ ಏನು, ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ನಾವು ಸರಿಯಾದ ಒಂದು ಶಿಕ್ಷಣವನ್ನು ಕೊಡೋಣ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಶಿಕ್ಷಣ ಅಂದ್ರೆ ಮಾರಲ್ ಕ್ಯಾರೆಕ್ಟರ್ಸ್.
ಎಥಿಕ್ಸ್ ಬಗ್ಗೆ ಒಂದು ಅವ್ರಿಗೆ ನಾವು ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಖುಷಿಯಾಗಿ ಮಕ್ಕಳು ಗಿಫ್ಟ್ ಕೊಡಿಸ್ತೀವಿ, ಮಕ್ಕಳು ಪಾರ್ಟಿ ಕರ್ಕೊಂಡು ಹೋಗ್ತೀವಿ ಜನಕ್ಕ. ಆದ್ರೆ ಮಗು ನಿಜ ಹೇಳಿದಾಗ, ಮಗು ಒಂದು ಒಳ್ಳೆ ಸಾಮಾಜಿಕ ಕಾರ್ಯ ಮಾಡಿದಾಗ, ಮಗು ಒಬ್ಬರ ಯಾರಿಗಾರು ಹೆಲ್ಪ್ ಮಾಡಿದಾಗ ಅದಕ್ಕೆ ನಾವು ಪ್ರಶಸ್ತಿ ಕೊಡ್ತೀವಿ, ಆ ಮಕ್ಕಳಿಗೆ ಕೊಡಲ್ಲ. ನಾವೇನ್ ಮಾಡ್ತೀವಿ, ಬರೀ ಅಕಾಡೆಮಿಕ್ ಮೇಲೆ ನಾವು ಒತ್ತು ಕೊಡ್ತೀವಿ, ಅದನ್ನೆಲ್ಲ ನಾವು ಚೇಂಜ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕಂದ್ರೆ, ಮಗುನ ಸಮಗ್ರ ಬೆಳವಣಿಗೆಗೆ ನಾವು ಎನ್ಕರೇಜ್ ಮಾಡಿದಾಗ ಮಗುಗೆ ಒಬ್ಬ ತಾಯಿಯ ಬೆಲೆ, ತಂದೆಯ ಬೆಲೆ, ಗುರು ಹಿರಿಯರ ಬೆಲೆ, ಆಮೇಲೆ ಎಲ್ಡರ್ಸ್ ಮನೇಲಿ ಗ್ರ್ಯಾಂಡ್ ಪೇರೆಂಟ್ಸ್ ಬೆಲೆ, ಸ್ನೇಹಿತರ ಬೆಲೆ ತೋರಿಸ್ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಎಮೋಷ್ನಲಿ, ಮೆಂಟಲಿ, ಸ್ಪಿರಿಚುಲಿ ಗ್ರೋ ಆಗ್ತಾರೆ. ಅವ್ರಿಗೆ ಲೈಫ್ ಟು ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಪ್ರಿನ್ಸಿಪಲ್ಸ್ ಗೊತ್ತಾಗುತ್ತೆ. ಆಮೇಲೆ ಅವ್ರು ಯಾವುದೇ ಪ್ರೊಫೆಷನ್ ಆರಿಸ್ಕೊಳ್ಳಿ, ಮೆಡಿಸಿನ್ ಆರಿಸ್ಕೊಳ್ಳಿ, ಇಂಜಿನಿಯರಿಂಗ್ ಆರಿಸ್ಕೊಳ್ಳಿ, ಅವರ ತಳಹದಿ ಭದ್ರ ಬುನಾದಿ ಬಿದ್ದಾಗ ಅವರು ಒಬ್ಬ ಈ ದೇಶಕ್ಕೆ ಒಂದು ಅಸೆಟ್ ಆಗ್ತಾರೆ. ನೀವು ಮೊನ್ನೆ ನೋಡಿರ್ಬೋದು, ಒಬ್ಬ ಡಾಕ್ಟರ್ ಮಹಿಳೆ, ಒಬ್ಬ ಮನುಷ್ಯ, ಒಬ್ಬನು ಯಾವನೋ ವಿಕೃತ ಮಾನಸಿಕ ವಿಕೃತ ಮನುಷ್ಯ, ಪಾಪ ಅವಳನ್ನು ಅವಳ ಲೈಫನ್ನು ಹಾಳು ಮಾಡಿ. ಯಾಕೆ ಯಾಕೆ ಒಬ್ಬ ನಾವು ನಾವು ಒಬ್ಬ ಮನುಷ್ಯನಿಗೆ ಹೇಗೆ ನಾವು ಆ ಥರ ಮಾಡೋಕ್ಕೆ ಸಾಧ್ಯ? ಒಂದು ನೊಣನು ಒಂದು ಸೊಳ್ಳೆನ ಸಾಯಿಸ್ಲಿಕ್ಕೂ ನಾವು ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಒಂದು ವಿದ್ಯಾವಂತ ಲೇಡಿಗೆ ನಾವು ಈ ಥರ ಮಾಡ್ತೀವಿ ಅಂದರೆ ಎಲ್ಲೋ ನಮ್ಮ ಒಂದು ಮಾನಸಿಕ, ನಮ್ಮ ಒಂದು ಮಾರಲ್ ಫ್ಯಾಬ್ರಿಕ್ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಆದ್ದರಿಂದ ಏನಾಗುತ್ತೆ, ಈ ಥರ ಸಾಮಾಜಿಕ ದುಷ್ಕರ್ಮಿಗಳು ಎಲ್ಲ ಕಡೆ ಹೊಂದು ಆಗುತ್ತೆ. ಈ ಬಾಂಗ್ಲಾದೇಶಲ್ಲಿ ಆಗ್ತಿರೋದ್ರು ಎಷ್ಟು ಜನನ ಸಾಯಿಸ್ತಾ ಇದ್ದಾರೆ, ಯಾಕೆ, ಫಾರ್ ವಾಟ್, ಫಾರ್ ವಾಟ್? ಮಹಾತ್ಮ ಗಾಂಧಿಯವರು, ಆ ಮುಜೀಬುರ್ ರೆಹಮಾನ್ ಅವರು ನಾನ್ ವೈಲೆನ್ಸ್ ಇಂದ ದೇಶಕ್ಕೆ ಅವ್ರು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಇವರು ಯಾವುದೋ ಒಂದು ರೀಸನ್ ಇಂದ ಈ ತರ ಜನಗಳನ್ನ ಎಷ್ಟು ಜನ ಸಾಯಿಸ್ತಾರೆ, ಯಾಕೆ? ಮಾರಲ್ ಫ್ಯಾಬ್ರಿಕ್, ಎಥಿಕ್ಸ್, ವ್ಯಾಲ್ಯೂಸ್ ಆಫ್ ಲೈಫ್ ಟ್ರೈನಿಂಗ್ ಇಲ್ಲ. ಆದ್ದರಿಂದ ನಂದ ಕಳಕಳಿ ಏನು ಅಂದರೆ, ನಾವು ಡಾಕ್ಟರ್ಸ್ ಅಂದರೆ ಬೇಕಾದಷ್ಟು ಬುದ್ಧಿ ನಮ್ಮ ದೇವರು ಕೊಟ್ಟಿದ್ದಾನೆ. ಬುಕ್ಸ್ಗಳು ಓದ್ತೀವಿ, ಲೈಬ್ರರಿಗೆ ಹೋಗ್ತೀವಿ, ಸಂಶೋಧನೆಗಳೇ ಮಾಡ್ತೀವಿ, ಪ್ರಾಜೆಕ್ಟ್ಗಳು ತಗೊಳ್ತೀವಿ, ಅದರಲ್ಲಿ ಗೋಲ್ಡ್ ಮೆಡಲ್ಗಳು ತಗೊಳ್ತೀವಿ, ಎಕ್ಸೆಲ್ ಮಾಡ್ತೀವಿ. ಆದರೆ ನನಗೆ ಗೋಲ್ಡ್ ಮೆಡಲ್ ಬರಬೇಕಾಗಿರೋದು ಒಬ್ಬ ಸಮಗ್ರ ವ್ಯಕ್ತಿಯಾಗಿ ನಾವು ಪ್ರಕಾಶಿಸಿದಾಗ ಮಾತ್ರ. ಅಕಾಡೆಮಿಕ್ಸ್ ಪ್ಲಸ್ ಸೋಷಿಯಲ್ ಸರ್ವಿಸ್ ಪ್ಲಸ್ ರಿಸರ್ಚ್ ಪ್ಲಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಅಟ್ಲೀಸ್ಟ್ ನನ್ನಿಂದ 1% ಆದರೂ ನಾನು ಕಲ್ತಿರೋದ್ರಿಂದ ಈ ಸಮಾಜಕ್ಕೆ ಉಪಯೋಗ ಆಗಬೇಕು, ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಡಾಕ್ಟರ್ಸ್ಗಳಿಗೆ ಪದ್ಮ ಅವಾರ್ಡ್ಗಳು ಸುರಿಮಳೆ ಆಗುತ್ತೆ. ಇಲ್ಲ ಇಲ್ಲ, ಎಲ್ಲೋ ಒಂದು ಹುಲ್ಲಿನಲ್ಲಿ ಒಂದು ನೀಡಲು ಹುಡುಕಿದಂಗೆ ಪದ್ಮ ಅವಾರ್ಡ್ಗಳು ಇವಾಗ, ಆ ಹುಲ್ಲಿನಲ್ಲಿ ಒಂದು ನೀಡಲು ಹುಡುಕ್ದಂಗೆ ಆಗ್ಬಿಡುತ್ತೆ, ನಮ್ಮ ಪರಿಸ್ಥಿತಿ ಹಂಗೆ ಆಗಬಾರ್ದು. ನಮ್ಮ ಡಾಕ್ಟರ್ಸ್ಗಳು ತುಂಬ ಪ್ರತಿಭಾವಂತರಿದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ, ಒಳ್ಳೆ ಎಲ್ಲ ಒಂದು ಡಾಕ್ಟರ್ಸಲ್ಲಿ ಸೇವೆ ಮನೋಭಾವ ಇದ್ದೇ ಇರುತ್ತೆ. ಯಾರು ನನಗೆ ಗೊತ್ತಿದ್ದಂಗೆ, ನಾನು ಇಷ್ಟು ವಯಸ್ಸಾಯ್ತು ನನಗೆ, ನಾನು ಇಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ, ಯಾವ ವೈದ್ಯನು ಕೂಡ ಪೇಷಂಟ್ಗೆ ತೊಂದರೆ ಕೊಡಬೇಕು ಅಂತಿಲ್ಲ. ಆದರೆ ಈಗಿನ ಒಂದು ಕಾರ್ಪೊರೇಟೈಸೇಷನ್ನು, ಈಗಿನ ಕಮರ್ಷಿಯಲೈಸೇಷನ್ ಆಫ್ ಮೆಡಿಕಲ್ ಸರ್ವಿಸಿಂದ ಪಾಪ ನಮ್ಮ ವೈದ್ಯರು ದಾರಿ ತಪ್ಪಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಈಗ ಸರ್ವೈವಲ್ ಆಗಿಬಿಟ್ಟಿದೆ. ಅವರಿಗೆ ಆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೇಳ್ತಾರೆ, ಎಷ್ಟು ಆಪರೇಷನ್ ಮಾಡಿದೆಯಾ ನೀನು, ಇಲ್ಲಾಂದ್ರೆ ನೀನು ಆಪರೇಷನ್ ಮಾಡು, ಇಲ್ಲಾಂದ್ರೆ ಈ ಜಾಗ ಖಾಲಿ ಮಾಡು, ಬೇರೆಯವ್ರು ಬರೋದು ಇದ್ದಾರೆ ಅಂತ ಅವ್ರ ತಲೆ ಮೇಲೆ ಗನ್ ಇಟ್ಕೊಂಡು ಆಪರೇಷನ್ಗಳು ಮಾಡಲಾಗ್ತಾ ಇದೆ ಈಗ. ಡಾಕ್ಟರ್ಗಳು ವೈದ್ಯರು ಪಾಪ ಅವ್ರಿಗೆ ಬಿಟ್ಬಿಟ್ರೆ ಅವ್ರು ಮಾಡಲ್ಲ, ನೀವು ಅವ್ರಿಗೆ ಕೇಳಿ ಇದು ಮಾಡ್ತಾರೆ, ಮಾಡಲ್ಲ ಅವ್ರು, ಮಾಡಲ್ಲ ಅವ್ರು, ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ಒಂದು ಒಂದು ಏನಂತಾರೆ, ನಿಯತ್ ಅನ್ನೋದು ನಮ್ಮ ಮೆಡಿಕಲ್ ಪ್ರೊಫೆಷನ್ ಎಲ್ಲಾ ಡಾಕ್ಟರ್ಸ್ ಅಲ್ಲಿ ಯಾವ ಡಾಕ್ಟರ್ಸ್ ಕೂಡ ಪೇಷಂಟ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕಂತಿಲ್ಲ. ಆದರೆ ಅವ್ರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೀಗ, ಒಂದು ಈ ದುಬಾರಿ ವಿದ್ಯಾಭ್ಯಾಸ, ಡೊನೇಷನ್ ಹಾವಳಿ, ಅದರಿಂದ ತೊಗೊಂಡು ಸೀಟ್ ತೊಗೊಂಡು ಬರ್ತಕ್ಕಂಥ ಜನ, ಆಮೇಲೆ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಅವ್ರಿಗೂ ಆಗ್ತಕ್ಕಂಥ ಒತ್ತಡದಿಂದ ಡಾಕ್ಟರ್ಸ್ಗಳು ಏನಾಗ್ತಾ ಇದ್ದಾರೆ ಅಂದ್ರೀಗ, ದೇ ಆರ್ ಲೂಸಿಂಗ್ ದೇರ್ ವೇ. ಇದೆಲ್ಲ ಹೋಗಬೇಕು, ಲೆಟ್ ಅಸ್ ಬಿ ಸಿಂಪಲ್ ಪೀಪಲ್, ಲೆಟ್ ಅಸ್ ಬಿ ಆನೆಸ್ಟ್ ಪೀಪಲ್, ನಾವು ನಮ್ಮದೇ ಆದ ಒಂದು ಸೇವೆ ಮಾಡ್ತಾ ಹೋಗೋಣ. ಬುಕ್ ನೋಡಿ ನಾವು ಸಿ ಆರ್ ಚಂದ್ರಶೇಖರ್ ಎಲ್ಲ ಅವರು ಫ್ರೀ ಚಿಕಿತ್ಸೆ ಮಾಡ್ತಾರೆ, ಅವರಿಗೆ ದೇವರೇನು ಕಡಿಮೆ ಮಾಡಿಲ್ಲ. 300 ಮೇಲೆ ಪುಸ್ತಕಗಳು ಬರೆದಿದ್ದಾರೆ, ಎಷ್ಟು ಜನಕ್ಕೆ ಅವರು ವಾಲಂಟಿಯರ್ಸ್ ಆಗಿ ತಗೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರ ಕಡೆ ಆ ಕೆಲಸ ಮಾಡೋಕೆ ಆಗಿಲ್ಲ ಅಂದ್ರೂ ಸ್ವಲ್ಪ ಆದರೂ ಮಾಡ್ಬೋದಲ್ಲ, ನಾವು ಸ್ವಲ್ಪ ಆದರೂ ಮಾಡ್ಬೋದಲ್ಲ. ನಮ್ಮ ಹೊಟ್ಟೆ ತುಂಬಿದಾಗ ನಾವು ಸೇವೆ ಮಾಡ್ತಿವಲ್ಲ, ಸೇವಾ ಮನೋಭಾವ ನಿಮ್ದು ಸಿಸ್ಟಮ್ ಅಲ್ಲಿರ್ಬೇಕದು. ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಡ್ತೀನಿ ಒಂದು 20-25 ವರ್ಷ,
ಸಣ್ಣ ದುಡ್ಡು ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಷ್ಟೋ ಜನ ಮಾಡ್ತಾರೆ, ಫಸ್ಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಮೇಲೆ ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಬಂಗಾರದ ಪಿಂಜರ, ಈ ಪ್ರಾಕ್ಟೀಸ್ ಅನ್ನೋದು ಬಂಗಾರದ ಪಿಂಜರ, ಒಳಗೆ ಸಿಗಾಕೊಂಡ್ಬಿಡ್ತೀನಿ ನೀವು ಆ ಪ್ರಾಕ್ಟೀಸ್ ಬಿಟ್ಟು ಆಚೆ ಬರೋದೇ ಇಲ್ಲ. 70 ವರ್ಷ ಆಗಿರುತ್ತೆ, 75 ವರ್ಷ ಆಗಿರುತ್ತೆ, 80 ವರ್ಷ ಆಗಿರುತ್ತೆ, ಇನ್ನೂ ಪೇಷಂಟ್ ನೋಡ್ತಾ ಇರ್ತಾರೆ, ಸರ್ ಪೇಷಂಟ್ ನಮ್ಗೆ ಕಾಯ್ತಾ ಇದಾರೆ ಸರ್ ಅಂತೇಳಿ ಆ ಸಿಸ್ಟಮ್ ಇಂದ ಆಚೆ ಬರೋದೇ ಇಲ್ಲ. ಅವರು ಬರಬೇಕು, ನಿಮ್ದು ಲೈಫ್ ಪ್ರಾಕ್ಟೀಸ್ ಇಸ್ ಒನ್ ಪಾರ್ಟ್ ಆಫ್ ಲೈಫ್ ಅಂತೆ, ಇಟ್ ಇಸ್ ನಾಟ್ ಲೈಫ್ ಇಟ್ ಸೆಲ್ಫ್. ಈವನ್ ಡಾಕ್ಟರ್ ಆಲ್ಸೋ ಇಸ್ ಒನ್ ಪಾರ್ಟ್ ಆಫ್ ಯುವರ್ ಲೈಫ್, ಇಟ್ ಇಸ್ ನಾಟ್ ಯುವರ್ ಲೈಫ್ ಇಟ್ ಸೆಲ್ಫ್. ಸೊ ನೀವು ಲೈಫ್ ನ ಸಮಗ್ರ ರೀತಿಯಲ್ಲಿ ನಡೆಸಬೇಕು. ಆ ಸಮಗ್ರ ರೀತಿಯಲ್ಲಿ ನಡೆಸಬೇಕು ಅಂದ್ರೆ ಹೋಲ್ಸಮ್ ಪರ್ಸನಾಲಿಟಿ ಬರಬೇಕು. ಹೋಲ್ಸಮ್ ಪರ್ಸನಾಲಿಟಿ ಅಂದ್ರೆ ಪ್ರಿನ್ಸಿಪಲ್ಸ್, ಎಥಿಕ್ಸ್, ಮೆಂಟಲ್ ಹೆಲ್ತ್, ಇಮೋಷನಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಸೊಸೈಟಿ ಹೆಲ್ತ್, ದೆನ್ ಫಿಸಿಕಲ್ ಹೆಲ್ತ್. ಆಲ್ ಶುಡ್ ಕೋಇನ್ಸೈಡ್, ದೆನ್ ಓನ್ಲಿ ಯು ಎಮರ್ಜ್ ಆಸ್ ಎ ಲೀಡರ್, ಆಸ್ ಎ ವೆರಿ ಸಕ್ಸಸ್ಫುಲ್ ಡಾಕ್ಟರ್, ಸಕ್ಸಸ್ಫುಲ್ ಪೇರೆಂಟ್, ಸಕ್ಸಸ್ಫುಲ್ ಲೀಡರ್ ಅಂತವ್ರು ನಮಗೀಗ ವಿರಳವಾಗಿದ್ದಾರೆ. ನಮಗೆ ತುಂಬಾ ಆ ಥರ ಜನಗಳು ಬೇಕು. ನಾಗಬೇಕು ಅಂದ್ರೆ ಲೆಟ್ ಅಸ್ ಬಿಗಿನ್ ನಾವ್, ಲೆಟ್ ಅಸ್ ಬಿಗಿನ್ ನಾವ್, ನಮ್ಮ ಒಂದು ಪ್ರವೃತ್ತಿಯನ್ನು ಚೇಂಜ್ ಮಾಡಬೇಕು. ಲೆಟ್ ಅಸ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ನಾವು ಎಷ್ಟು ದಿವಸ ಇರ್ತೀವಿ? ಒಂದು 60 ವರ್ಷ, 70 ವರ್ಷ, ಲಕ್ಕಿ ತಂದ್ರೆ ಒಂದು 90 ವರ್ಷ, ಕೆಲವರು 100 ವರ್ಷ. ಆದ್ರೆ ನಾವು ಎಷ್ಟು ಉದ್ದ ಬದುಕಿದ್ದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ದೊಡ್ಡದಾಗಿ ಬದುಕಿದ್ವಿ ಅನ್ನೋದು ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಲಾಂಗ್ ಯು ಲಿವ್, ಬಟ್ ಹೌ ಲಾರ್ಜ್ ಯು ಲಿವ್, ದಟ್ ಈಸ್ ಇಂಪಾರ್ಟೆಂಟ್. ಕೆಲವರು ನೋಡಿ, ವಿವೇಕಾನಂದ ಅವರು ಬರೀ 33 ವರ್ಷದಲ್ಲಿ ಹೊರಟೋದ್ರು, ಆದ್ರೆ ಅವ್ರು ಮಾಡಿರೋ ಕೆಲಸ ಇನ್ನು 10,000 ವರ್ಷ ಬಂದರೂ ಅದನ್ನ ಅಳಸಕ್ಕಾಗಲ್ಲ. ಸೊ ಇಟ್ ಇಸ್ ನಾಟ್ ಲಾಂಗಿವಿಟಿ ಆಫ್ ಲೈಫ್, ಇಟ್ ಇಸ್ ಲಾರ್ಜ್ನೆಸ್ ಆಫ್ ವರ್ಕ್ ದಟ್ ಇಸ್ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಫೋಕಸ್ ದೇರ್, ಅಲ್ಲಿ ಫೋಕಸ್ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ, ಸಾಮಾಜಿಕ ಸೇವೆ ಮಾಡೋಣ. ಎಲ್ಲರೂ ಮಕ್ಕಳಿಗೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆ ಅವರಿಗೆ ಒಳ್ಳೆ ವ್ಯಾಲ್ಯೂಸ್ ಕೊಡೋಣ, ಪ್ರಿನ್ಸಿಪಲ್ಸ್ ಕೊಡೋಣ. ಆವಾಗ ನೋಡಿ, ಆಟೋಮೆಟಿಕ್ ವಿಲ್ ಹ್ಯಾವ್ ಎ ಹೆಲ್ದಿ ಸೊಸೈಟಿ. ನಾವು ಬರೀ ಹೆಲ್ದಿ ಬಾಡಿ ಅಲ್ಲ, ವಿಲ್ ಹ್ಯಾವ್ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್, ಹೆಲ್ದಿ ಸೊಸೈಟಿ, ಹೆಲ್ದಿ ಕಂಟ್ರಿ, ಹೆಲ್ದಿ ವರ್ಲ್ಡ್. ಆ್ಯಂಡ್ ವೆನ್ ವಿ ಅಲ್ಟಿಮೇಟ್ಲಿ ಕ್ವಿಟ್, ಪ್ರಪಂಚ ನನ್ನ ನೆನ್ಪಿಡುತ್ತೆ ನಮ್ಮ. ನೀವು ಎಷ್ಟು ದುಡ್ಡು ಮಾಡಿದ ನೆನ್ಪಿಡಲ್ಲ, ಕೋಟಿ ಕೋಟಿ ಗಟ್ಟಲೆ ದುಡ್ಡು ಮಾಡಿದವರು ಇವತ್ತು ಯಾರು ಇಲ್ಲ. ದೊಡ್ಡ ದೊಡ್ಡ ರಾಜುಗಳು ಎಂಥ ಎಂಥ ಫೋರ್ಟ್ ಇತ್ತು ಅವ್ರ ಹತ್ರ, ಎಲ್ಲಿ ನೆನೆಸ್ತಾರೆ ಅವ್ರನ್ನ? ಆದ್ರೆ ಜನ ಯಾರನ್ನ ನೆನೆಸ್ತಾರೆ, ಜನ ಯಾರ ನೆನೆಸ್ತಾರೆ ಹೇಳಿ ನೋಡೋಣ. ಎಡಿಸನ್ ನೆನೆಸ್ತಾರೆ, ಆಲಿವರ್ ರೈಟ್, ವಿಲ್ಬರ್ ರೈಟ್ ನೆನೆಸ್ತಾರೆ, ಮೇರಿ ಕ್ಯೂರಿನ ನೆನೆಸ್ತಾರೆ, ಮದರ್ ಥೆರೇಸಾ ನೆನೆಸ್ತಾರೆ, ನೆಲ್ಸನ್ ಮಂಡೇಲಾ ನೆನೆಸ್ತಾರೆ, ಮಹಾತ್ಮ ಗಾಂಧಿಯನ್ನು ನೆನೆಸ್ತಾರೆ. ಆದ್ರೆ ಯಾರು ಶ್ರೀಮಂತ ಇದ್ರು ಅವ್ರು ನೆನೆಸಲ್ಲ. ಸೊ ನಮ್ಮ ಶ್ರೀಮಂತಿಕೆ ಬದುಕು ಇಂಪಾರ್ಟೆಂಟ್. ಶ್ರೀಮಂತಿಕೆ ಬದುಕು ಬರಬೇಕಂದ್ರೆ ನಾವು ಲೆಟಸ್ ನಮ್ಮ ಫೌಂಡೇಶನ್ ನ ಸರಿ ಮಾಡ್ಕೊಳ್ಳೋಣ. ನಾವು ದೇಶಕ್ಕೆ ಏನು ಮಾಡಿ, ನಮಗೆ ದೇಶ ಏನು ಮಾಡ್ತಂತ ಕೇಳಬೇಡಿರಿ. ನೀವೇನು ದೇಶಕ್ಕೆ ಮಾಡಿದ್ರಿ ಅಂತ ಹೇಳಿ, ಈ ಪ್ರೊಫೆಷನ್ ನಿಮ್ಗೆ ಏನು ಮಾಡ್ಬೇಕು ಮಾಡ್ಕೊಂಡು ಹೇಳಬೇಡಿ, ನೀವೇನು ಪ್ರೊಫೆಷನ್ ಮಾಡಿದ್ರಿ ಅಂತ ಹೇಳಿದಾಗ ನಿಮಗೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಗಳು ಸಿಗುತ್ತೆ, ಪ್ರಶಸ್ತಿಗಳು ಸಿಗುತ್ತೆ. ಎಲ್ಲರಿಗಿಂತ ದೊಡ್ಡ ಪ್ರಶಸ್ತಿ ಏನು ಅಂದ್ರೆ ನಿಮ್ಮ ಮನಸ್ಸಿನ ಸಮಾಧಾನ. ನಾನು ಒಂದು ಒಳ್ಳೆ ಜೀವನ ನಡೆಸಿದೆ, ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ, ನನ್ನಿಂದ ಒಳ್ಳೆಯದಾಯಿತು, ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದರೆ ನಾವು ಆವಾಗ ಈ ಪ್ರಪಂಚನ ಬಿಟ್ಟು ಹೋಗುವಾಗ ನಮ್ಗೆ ಯಾವುದೇ ದುಃಖ ಇರಲ್ಲ, ನಾವು ಒಳ್ಳೆ ಬದುಕು ಬದುಕ್ತೀವಿ. ಇನ್ನೂ ಹೆಚ್ಚಿನ ವೈದ್ಯರು ಈ ದಿಕ್ಕಿನಲ್ಲಿ ಯೋಚನೆ ಮಾಡಲಿ, ಇನ್ನೂ ಹೆಚ್ಚಿನ ವೈದ್ಯರಿಗೆ ಪ್ರಶಸ್ತಿಗಳು ಬರಲಿ, ಇನ್ನೂ ಹೆಚ್ಚಿನ ವೈದ್ಯಗಳಿಗೆ ಸಾಮಾಜಿಕದಿಂದ ಸಮಾಜದಿಂದ ಒಂದು ನಮ್ಗೆ ಏನು ರೆಸ್ಪೆಕ್ಟ್ ಇತ್ತು, ಡಾಕ್ಟರ್ಸ್ ಏನು ರೆಸ್ಪೆಕ್ಟ್ ಇತ್ತು. ಎಷ್ಟು ದೇವರು ಕೈ ಮುಗಿದ್ರು, ಇವಾಗ ಇನ್ನು ದೆವ್ವ ಅಂತ ಬರೀತಾರೆ ಡಾಕ್ಟರ್ಸ್. ಯಾಕೆ ಕಾರಣ, ಯಾರು ಈ ಸ್ಥಿತಿ ಬರಲಿಕ್ಕೆ ಏನು ಕಾರಣ? ತಾವು ಅವಲೋಕನೆ ಮಾಡ್ಕೊಳ್ಳೋಣ, ಇಂಟ್ರಾಸ್ಪೆಕ್ಷನ್ ಮಾಡೋಣ, ಬದಲಿಸೋಣ, ದೇಶನ ಬದಲಿಸೋಣ, ನಮ್ಮ ಪ್ರೊಫೆಷನ್ನ ಬದಲಿಸೋಣ, ನಾವು ಬದಲಾಗೋಣ, ಸೊಸೈಟಿನ ನಾವು ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ವರ್ತ. ಇದೇ ನಾನು ಹೇಳಬೇಕಾಗಿರೋ ಈ ಒಂದು ಮೆಸೇಜು. ಸೊ ಇನ್ನೇನಾದರೂ ತಾವು ಕೇಳೋದಿದ್ರೆ ನಾನು ಕೇಳ್ಬೋದು ವೀಣಾ ಅವರೇ. ಸರ್, ನಮ್ಮ ಜೊತೆಗೆ ಅನೇಕ ವೈದ್ಯರಿದ್ದಾರೆ, ಅವರು ಏನ್ ಮಾತಾಡ್ತಾರೆ, ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಕುಲಕರ್ಣಿ ಸರ್, ಪ್ಲೀಸ್. ಸರ್ ನಮಸ್ತೆ, ನಮಸ್ಕಾರ. ನಮಸ್ತೆ ಸರ್ ಕುಲಕರ್ಣಿ ಸರ್ಗೆ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ನಿಮ್ಮ ಸರ್. ನಿಮ್ಮ ಮಾತು ಕೇಳಿ ನನಗೆ ಭಯಂಕರ ಖುಷಿ ಆಯಿತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹಾಗೆ ವೆರಿ ಮಚ್. ಭಯಂಕರ ನಗುನು ಕೂಡ ಬಂತು. ಓಕೆ. ಜನರ ಮಾತು ನಾವು ಕೇಳಿದೀವಿ, ನಕ್ಕದಿಲ್ಲ ಇದುವರೆಗೂ, ನಾನು ಯಾವತ್ತೂ ನಕ್ಕಿಲ್ಲ. ಆದ್ರೆ ನಿಮ್ಮ ಮಾತು ಕೇಳಿ ಯಾಕೆ ನಕ್ಕೆ ಅಂದ್ರೆ,
ಪ್ರೈವೇಟ್ ಪ್ರಾಕ್ಟೀಸ್ ಹಾ ಅಲ್ಲಿ ನೀವು ಬಂಗಾರದ ಪಂಜರೆ ಕೋರಿಸಿ 70, 72, 73 ವಯಸ್ಸಿನವ್ರ ಬಗ್ಗೆ ಮಾತಾಡಿದ್ರಲ್ಲ, ಭಯಂಕರ ಖುಷಿ ಆಯ್ತು ನನಗೆ ಸರ್. ಸರ್, ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂತೀವಿ. ಎಂಟರ್ಟೈನ್ಮೆಂಟ್ ಅಂದ್ರೆ ಎಜುಕೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಈಸ್ ಎಜುಟೈನ್ಮೆಂಟ್. ಸೊ ದಟ್ ಈಸ್ ಮೈ ಫೋಕಸ್ ಆಲ್ವೇಸ್. ಥ್ಯಾಂಕ್ ಯು ಸರ್, ನೀವು ಹೇಳಿದ್ದು. ಆಮೇಲೆ ನಾನು ಹೇಳೋದು ಸರ್, ಈಗ ನಿಮ್ಮ ಹಾ ಮಾತುಗಳನ್ನ ನಮ್ಮ IMA ಪದಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ಕೇಳಬೇಕು, ಮತ್ತು ಹೌದು ಸರ್, ಪ್ರತಿಯೊಂದು IMA ಒಂದು ಎಲ್ಲೆಲ್ಲಿ ಬ್ರಾಂಚ್ ಹೋಗ್ತಾರೆ ಅಲ್ಲಿ ಮಾತಾಡಬೇಕು. ಇದು ಇದು ಬೇಕು, ಇದು ನಮ್ಮ ವೈದ್ಯರಿಗೆ ಬೇಕಾಗಿರೋ ಶಿಕ್ಷಣ. ನೀವೇನು ಹೇಳಿದ್ರಲ್ಲ ಸಮಗ್ರ ವೈದ್ಯ ಅಂತ, ಅದು ಬೇಕು ಹೌದು ಸರ್. ಸಮಗ್ರ ಕರೆಕ್ಟ್. ಕೃಷಿ ಕೇಳಿದ್ದೆ ನಾನು, ಸಮಗ್ರ ಹಾ ವೈದ್ಯ ಅಂದ್ರೆ ನಿಮ್ಮ ಇಂದ ಕೇಳಿದ್ದು. ಥ್ಯಾಂಕ್ ಯು ಸರ್, ಎನಿವೇ ಥ್ಯಾಂಕ್ ಯು. ಬಹಳ 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 ಉತ್ತೇಜನಕಾರಿ ಇತ್ತು ಸರ್, ಬಹಳ ಗೈಡೆನ್ಸ್ ಸಿಕ್ತು ನಮಗೆ, ತುಂಬಾ ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬೇರೆ ಯಾರು ಮಾತಾಡ್ಬೇಕು ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ಮಾತಾಡ್ತೀರಾ? ಡಾಕ್ಟರ್ ಮಹೇಶ್. ಮಾತಾಡಿ. ನಮಸ್ತೆ. ನಮಸ್ತೆ ನಮಸ್ತೆ ಡಾಕ್ಟರ್ ಮಹೇಶ್. ನಮಸ್ತೆ ಸರ್, ಡಾಕ್ಟರ್ ಮಹೇಶ್. ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ. ಹೌದಾ? ನಂದು ಹಾ ಅವರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 1988 ಇದು ಇಸ್ವಿಗೆ ಜಾಯ್ನ್ ಆದೆ. ಓಕೆ. ಆಮೇಲೆ ನಮ್ಮ ಆರ್ಥೋಪೆಡಿಕ್ ಇದರೊಳಗೆ ಪೋಸ್ಟಿಂಗ್ ಅಲ್ಲಿ ನಾನು ತಮ್ಮ ಓಕೆ. ವಿದ್ಯಾರ್ಥಿಯಾಗಿದ್ದೆ. ಬಟ್ ಹೌದಾ? ಆವಾಗ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ನಿಮ್ಮ ಈ ಪುಸ್ತಕಗಳು ಮತ್ತೆ ನೀವು ಮಾಡಿದಂತ ಇದು ಯಾವುದು ಆರ್ಥೋಪೆಡಿಕ್ ಬಗ್ಗೆ ಮಕ್ಕಳಿಗೆ ಹೆಲ್ಪ್ ಆಗುವಂತದ್ದು ಬಹಳ ಕೇಳಿ ಬಹಳ ಖುಷಿಯಾಗಿತ್ತು. ಅದು ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಕೊಲೀಗ್ಸ್ ಇಂದ ಕೇಳಿ. ಬಟ್ ಇವತ್ತು ನಿಮ್ದು ಇದನ್ನ ಕೇಳ್ಬಿಟ್ಟು ಬಹಳ ಬಹಳ ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಬೇರೆಯವರಿಗೆ ಮಾರ್ಗದರ್ಶನ ಕೊಡುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ಸೊ ನಿಮ್ ತರ ಬೇರೆಯವರು ಬಹಳಷ್ಟು ಜನ ಈ ತರ ಹೊರಗೆ ಬರಲಿ ಅಂತ ನನ್ನ ಆಸೆ ಸರ್, ಅಷ್ಟೇ. ಥ್ಯಾಂಕ್ ಯು, ಸರ್. ಥ್ಯಾಂಕ್ ಯು ಡಾಕ್ಟರ್ ಮಹೇಶ್ ಮಹೇಶ್ವರ, ನನ್ನ ಥ್ಯಾಂಕ್ ಯು. ಕ್ಲಾಸ್ಮೇಟ್ ಸರ್. ಈಸ್ ಎ ಹೌದಾ? ಫಿಸಿಷಿಯನ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಓ ಗ್ರೇಟ್ ಐ ಗ್ರೇಟ್, ಆಮ್ ನನ್ನ ಬ್ಯಾಚ್ಮೇಟ್ ಸರ್ ನಾವು. ಸ್ಟೂಡೆಂಟ್ ಆಗಿದ್ದ ತುಂಬಾ ಸಂತೋಷ ಆಯ್ತು ಕೇಳಿ. 92 ಯೆಸ್ ಸರ್, ಅಲ್ಲಿ ನಾನಲ್ಲಿ ಪಿಎಂಸಿ ಇದ್ದೆ ಅವಾಗ, ಅವರು ಯೆಸ್ ಸರ್. ಮೋಸ್ಟ್ಲಿ ಸ್ಟೂಡೆಂಟ್ ಅನ್ಸುತ್ತೆ. ಥ್ಯಾಂಕ್ ನಾನು ಯು ಮಹೇಶ್ ಆವಾಗಿದ್ದೆ ಫಾರ್ ಸರ್. ರಿಮೆಂಬರಿಂಗ್. ನೀವು ಇದ್ರಿ? ಹಾ, ನನ್ನ ಬಿಎಂಸಿ ಇದ್ರಾ ವೀಣಾ ಅವ್ರೆ? ಎಸ್ ಸರ್, ಹೌದಾ? ಸೇಮ್ ಓ ಬ್ಯಾಚ್. ಏಯ್ಟಿ ಓಕೆ, ಏಟ್ 88 to 94. ಹೌದಾ? ಓ ಗ್ರೇಟ್ ಗ್ರೇಟ್, ಐ ಆಮ್ ಸೋ ಹ್ಯಾಪಿ ಟು ಸೀ ಯು ಆಲ್. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್ ಮಹೇಶ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಧರ್ನೇಶ್ ಅವ್ರು ಮಾತಾಡ್ತೀರಾ? ಧರ್ನೇಶ್ ಪ್ರಸಾದ್ ಮಾತಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಸರ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಮಾತುಗಳನ್ನು ಕೇಳಿ. ಥ್ಯಾಂಕ್ ಯು ಧರ್ಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾವೆಲ್ಲ ನಿಮ್ದು ಬುಕ್ಸ್ ಎಲ್ಲ ಓದಿ ಬೆಳೆದಿರತ್ ಸರ್, ನಾವು ತುಂಬಾ ಇನ್ಸ್ಪೈರಿಂಗ್ ಇತ್ತು ಥ್ಯಾಂಕ್ ನಿಮ್ ಯು, ಟಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮತ್ ಮಚ್. ಏನಾಗತ್ತೆ ಸರ್, ಇವತ್ತೊಂದು ನಮ್ದು ಒತ್ತಡದ ಜೀವನದಲ್ಲಿ ಐ ವರ್ಕ್ ಆಸ್ ಅ ಮೆಡಿಕಲ್ ಆಫೀಸರ್ ಇನ್ PHC, ಓಕೆ. ಏನಾಗತ್ತೆ ಅಂದ್ರೆ ನಮ್ಮ ಸಮಸ್ಯೆಗಳ ಮಧ್ಯೆ ನೀವು ಹೇಳಿದ ಕಾನ್ಸೆಪ್ಟ್ ವೆರಿ ಗುಡ್ ಸರ್, ಲೈಕ್ ಕಾಂಪ್ರಿಹೆನ್ಸಿವ್ ಡಾಕ್ಟರ್ ಅಥವಾ ಟೋಟಲ್ ಸಮಗ್ರ ವೈದ್ಯನಾಗಿ ಕೆಲಸ ಮಾಡಕ್ಕೆ ಒಳ್ಳೆ ವೇದಿಕೆ ಇರ್ತದೆ. ಬಟ್ ನಮ್ಗಿರೋ ಒತ್ತಡಗಳ ಮಧ್ಯೆ ಅಷ್ಟು ಸಮರ್ಪಕವಾಗಿ ಮಾಡಕ್ ಆಗಲ್ಲ ಸರ್. ಹೌದು, ಯು ಆರ್ ರೈಟ್, ಯು ಆರ್ ರೈಟ್. ನಮ್ಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಷ್ಟೊಂದು ಒತ್ತಡಗಳು ಹಾಕ್ಬಿಡ್ತಾರೆ ನಮ್ಮ ತಲೆ ಮೇಲೆ. ಯು ಆರ್ ರೈಟ್. ಇದ್ರ ಮಧ್ಯೆ ಏನಾದ್ರು ಸಜೆಷನ್ ಕೊಡ್ತೀರಾ ಸರ್, ಹೇಗೆ ಹೇಗೆ ಮಾಡ್ಬೋದು ಅಂತ? ಅದೇ ನಾನು ಹೇಳ್ದಂಗೆ, ನಮ್ಮ ಒಂದು ಒತ್ತಡಗಳು ಡಾಕ್ಟರ್ಸ್ ತುಂಬ, ಒಂದು ಹಳ್ಳಿಯಲ್ಲಿ ಬೇರೆ ಒತ್ತಡ, ಗೌರ್ಮೆಂಟ್ ಅಲ್ಲಿ ಬೇರೆ ಒತ್ತಡ, ಪ್ರೈವೇಟ್ ಅಲ್ಲಿ ಬೇರೆ ಒತ್ತಡ, ನಾವು ಕ್ಲಿನಿಕ್ ಮಾಡಿದ್ರೆ ಅಲ್ಲೊಂದು ಒತ್ತಡ, ಈ ಕಾರ್ಪೊರೇಷನ್ ಒಂದು ಒತ್ತಡ, ಎಷ್ಟೊಂದು ಒತ್ತಡಗಳು ನಮಗೆ ಎಲ್ಲ ಕಡೆಯಿಂದ ಬರುತ್ತೆ. ಆದರೆ ನಾವೇನು ಮಾಡಬೇಕು ಅಂದರೆ, ನಮ್ಮದು ಒಳಗೆ ನಮ್ದು ಏನು ಇಂಟರ್ನಲ್ ಫ್ಯಾಬ್ರಿಕ್ ಇದೆಯಲ್ಲ, ಅಂದರೆ ನಮ್ಮ ಕ್ಯಾರೆಕ್ಟರ್ ಏನಿದೆ, ನಮ್ದು ಪ್ರಿನ್ಸಿಪಲ್ ಏನಿದೆ, ಎಂದೂ ಮರಿಬಾರ್ದು ನಾವು. ಆ ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಎಲ್ಲೇ ಇರಲಿ, ನಾನು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದೆ, ಎಷ್ಟು ನನಗೆ ಟ್ರಾನ್ಸ್ಫರ್ಗಳು ಮಾಡಿದ್ರು, ಎಷ್ಟು ತೊಂದರೆ ಕೊಟ್ಟರು, ಆದರೂ ಅಲ್ಲಿ ಸೇವೆ ಮಾಡಿದೆ, ಬಿಡಲಿಲ್ಲ. ಅದೇ ರೀತಿ ಈಗ ನಾವು ನಮ್ಮ ಅಸೋಸಿಯೇಷನ್ ಕೂಡ ಎಷ್ಟೊಂದು ಪೊಲಿಟಿಕ್ಸ್ ಆಗುತ್ತೆ, ಆದರೆ ನಿಮ್ಮ ಧ್ಯೇಯ, ನಿಮ್ದು ಪ್ರಿನ್ಸಿಪಲ್ ಕರೆಕ್ಟ್ ಆಗಿದ್ರೆ ಯಾರು ಹಾ ನಿಮ್ಗೆ ಏನು ಸಾಧ್ಯವೇ ಇಲ್ಲ. ನೀವು ಯು ವಿಲ್ ಎಮರ್ಜ್ ಆಸ್ ಎ ಲೀಡರ್, ಆಸ್ ಎ ಹೀರೋ. ಆಮೇಲೆ ನೀವು ನಿಮ್ಮ ಒಂದು ಏನು ಒಂದು ಸೆಂಟರ್ ಇರುತ್ತಲ್ಲ, ಅದು ದ ಪ್ರಿನ್ಸಿಪಲ್ ಸೆಂಟ್ರಿಕ್ ಲೀಡರ್ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮೇಕ್ ಯುವರ್ ಲೈಫ್ ಲೈಕ್ ದಟ್, ದಟ್ಸ್ ಮೈ ಎಸ್ ಅಡ್ವೈಸ್. ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಥ್ಯಾಂಕ್ ಯು, ಯು ಥ್ಯಾಂಕ್ ಯು ಸರ್. ಪೂರ್ಣಿಮಾ ಎವಿ ಅವ್ರು ಮಾತಾಡ್ತೀರಾ? ಡಾಕ್ಟರ್ ಪೂರ್ಣಿಮಾ. ಡಾಕ್ಟರ್ ಪೂರ್ಣಿಮಾ ಅವರು. ನಮಸ್ಕಾರ ವೀಣಾ ಮೇಡಮ್, ಹಾ ವೆರಿ ಮಾತಾಡಿ. ಇನ್ಸ್ಪೈರಿಂಗ್ ಟಾಕ್.
ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ. ತುಂಬಾ ಖುಷಿ ಆಯ್ತು ಸರ್ ಮಾತುಗಳನ್ನ ಕೇಳಿ. Thank you, ವೆರಿ Dr. ಇನ್ಸ್ಪೈರಿಂಗ್. Purnima. ಥ್ಯಾಂಕ್ ಯು Thank you. ಸರ್. Thank you. You are the people who make us great. ನಾವು ಏನ್ ಗ್ರೇಟ್ ಏನಿಲ್ಲ, ನಾವು ಆರ್ಡಿನರಿ ಪೀಪಲ್. ಬಟ್ ನಿಮ್ಮ ಒಂದು ಈ ಪ್ರಶಂಸೆ, ನಿಮ್ಮ ಅಭಿಮಾನದಿಂದ ನಮಗೆ ನೀವು ದೊಡ್ಡವ್ರು ಮಾಡಿದ್ದೀರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸತ್ಯವತಿ ಮೇಡಮ್, ಡಾಕ್ಟರ್ ಕೆ ಸತ್ಯವತಿ, ಜಯಮ್ಮ ಟೀಚರ್ ಮಾತಾಡ್ತೀರಾ? ಜಯಮ್ಮ ಟೀಚರ್ ನಮ್ಮ ಸುಳ್ಯದವರು, ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಶಿ ಇಸ್ ಅ ರೈಟರ್ ಅಂಡ್ ವೆರಿ ಲವ್ಲಿ ಟೀಚರ್. ಜಯಮ್ಮ ಟೀಚರ್, ಜಯಮ್ಮ ಮೇಡಮ್ ಮಾತಾಡ್ತೀರಾ? ಹಾಂ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ. ಓಕೆ ಓಕೆ. ಕಾರ್ಯಕ್ರಮ ಕರ್ನಾಟಕದ ವೈದ್ಯ ಪದ್ಮರು, ನಾವು ಸೀರೀಸ್ ಕಾರ್ಯಕ್ರಮವನ್ನು, ಸರಣಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅವರ ಯಾರು ಒಂದು ಬದುಕನ್ನು ತಮಗಾಗಿ ಬದುಕದೆ ಇನ್ನೊಬ್ಬರಿಗೋಸ್ಕರ ಬದುಕ್ತಾರೋ, ಅಥವಾ ತಮ್ಮ ಬದುಕಿನ ಸಾರ್ಥಕತೆ ಇನ್ನೊಬ್ಬರ ಕಷ್ಟದ ನಿವಾರಣೆಯಲ್ಲಿ ಇರ್ತದೋ, ಅಂತ ಪದ್ಮಶ್ರೀ ಬಂದಿದೆ ಅಂದ ಬಂದವರೆಲ್ಲ ಮಾತ್ರ ಕೆಲಸ ಮಾಡಿದ್ದಾರೆ ಅಂತಲ್ಲ, ಎಷ್ಟೋ ಜನ ಆ ಥರ ಕೆಲಸ ಮಾಡಿದವರು. ಸರ್ ಹೇಳಿದ ಹಾಗೆ ಪದ್ಮಶ್ರೀ ಅವಾರ್ಡ್ ಅಥವಾ ಪ್ರಶಸ್ತಿಯಿಂದ ವಂಚಿತರಾಗಿರ್ಬೋದು, ಹಾಗಂತ ಪದ್ಮಶ್ರೀ ಪಡೆದವ್ರು ಮಾತ್ರ ಕೆಲಸ ಮಾಡಿದ್ದಾರೆ, ಸಿಗದವ್ರು ಮಾಡಿಲ್ಲ ಅನ್ನುವಂಥದ್ದಲ್ಲ. ಇದು ಒಂದು ಏನು ಟಿಪ್ ಆಫ್ ಐಸ್ಬರ್ಗ್ ಅಂತ ಹೇಳಿದ ಹಾಗೆ, ಕೆಲವು ಸಾಧಕರನ್ನು ಮಾತ್ರ ಗುರುತಿಸಲ್ಪಡ್ತಾರೆ. ಆ ಸಾಧಕರ ಒಂದು ಬದುಕಿನ, ಅವ್ರ ಬದುಕನ್ನು ಬದುಕಿದ ರೀತಿ ಅದು ಉಳಿದವರಿಗೆ ಪ್ರೇರಣೆ ಆಗುತ್ತೆ ಅನ್ನುವ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಮತ್ತು ಆ ಸಾಧನೆಗಳು 4 ಜನಕ್ಕೆ ತಿಳಿಲಿಕ್ಕಾಗಬೇಕು, ತಿಳಿಬೇಕು. ನಮ್ಮ ಸುತ್ತಮುತ್ತ ಬೆಳೆದ ನಮ್ಮಂತೆಯೇ ಇರುವಂಥವರು ನಮಗಿಂತ ಹೇಗೆ ಭಿನ್ನ, ಯಾಕೆ ಭಿನ್ನ ಅನ್ನುವುದನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಈ ಪುಸ್ತಕದ ರಚನೆ ವೈದ್ಯ ಪದ್ಮರು. ಮತ್ತು ಆ ವೈದ್ಯ ಪದ್ಮರು ಪುಸ್ತಕದಲ್ಲಿ ಬಂದಂಥವರು ನಮ್ಮ ಕಾರ್ಯಕ್ರಮದಲ್ಲಿ ಬರಬೇಕು, ಮಾತನಾಡಬೇಕು. ಅದು ಆ ಮೂಲಕ ಒಂದು ರೆಕಾರ್ಡ್ ಆಗಬೇಕು, ಅಂದರೆ ದಾಖಲೆ ಆಗಬೇಕು ಅನ್ನುವುದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಡಾಕ್ಟರ್ ಜಾನ್ ಇಬ್ನೆಜರ್ ಸರ್ ನಮ್ಮ ಜೊತೆಗೆ ಬಂದು ಇಷ್ಟೊತ್ತು ಮಾತಾಡಿದ್ದು, ಆಮೇಲೆ ಎಲ್ಲರಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದು. ಬದುಕಿಗೆ ಒಂದು ನಿಯತ್ತು ಬೇಕು, ಒಂದು ನೀತಿ ಬೇಕು. ಆ ನೀತಿ ಮತ್ತು ನಿಯಮವನ್ನು ಮೀರಿ ಒಂದು ಎಥಿಕ್ಸನ್ನು ಭಾರತೀಯ ವೈದ್ಯಕೀಯ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಗೆ ಎಂಟರ್ ಆಗುವಲ್ಲೇ ಎಥಿಕ್ಸ್ ಅನ್ನು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಅದನ್ನು ನಾವು ಅಲ್ಲಿ ಕೂತ್ಕೊಂಡಿದ್ದಾಗೆಲ್ಲ ನಾವು ಓದ್ತಾ ಇದ್ವಿ, ಯಾವ ವೈದ್ಯ ಒಬ್ಬ ಹೇಗಿರಬೇಕು ಅನ್ನುವುದನ್ನು. ನಾವು ವೈದ್ಯರಾಗ್ತಾ ಆಗ್ತಾ ಅದು ನಮ್ಮ ನರ ನಾಡಿಗಳಲ್ಲಿ ಅದು ಹರಿಬೇಕೇ ಹೊರತು ಮತ್ತೆ ಅದಕ್ಕೊಂದು ಸಪ್ರೇಟ್ ಕ್ಲಾಸ್ ಇಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಹೇಳಿದ್ರಿ ಕ್ಲಾಸ್ ಇಡಬೇಕಂತ, ಅಂದರೆ ಒಂದು ಸತ್ಯದ ದಾರಿಯಲ್ಲಿ ನಡಿಬೇಕು, ಧರ್ಮದಲ್ಲಿ ನಡಿಬೇಕು. ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು, ಇನ್ನೊಬ್ಬರ ತೊಂದರೆ ನಮ್ಮ ಬದುಕಿಗೆ ಅದು ಏನು ಲಾಭ ತರುವಂಥದ್ದು ಆಗಬಾರ್ದು ಅನ್ನುವಂಥದ್ದನ್ನು ಹಂತ ಹಂತವಾಗಿ ತಂದೆ ತಾಯಿಗಳಾಗಲಿ ಶಾಲೆಗಳಲ್ಲಾಗಲಿ ನಾವು ಕೇಳ್ತಾ ಬರ್ತೇವೆ. ಅದಕ್ಕೋಸ್ಕರವೇ ಪಾಠಗಳು, ನೀತಿಕತೆಗಳು ಎಲ್ಲ ಇರುತ್ತೆ. ಆದರೆ ಒಂದು ವೈದ್ಯನಾಗಿ ಬಂದಾಗ ಅವನಿಗೆ ಸೇವೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ, ತನ್ನ ತಪ್ಪುಗಳನ್ನು ತಾನು ಅರಿತುಕೊಳ್ಳೋಂಥ ಸಂದರ್ಭಗಳು ಜಾಸ್ತಿ. ಈ ಥರ ಒಂದು ಒಳ್ಳೆಯ ಪ್ರೊಫೆಷನ್ಗೆ ನಾವು ಬಂದಿದ್ದೀವಿ, ಅದಕ್ಕೆ ನಾವು ನಮ್ಮ ತಂದೆ ತಾಯಿಗಳಿಗಿರ್ಬೋದು, ವಿದ್ಯಾಭ್ಯಾಸ ಕೊಟ್ಟವರಿಗಿರ್ಬೋದು, ನಾವು ಸದಾ ಕೃತಜ್ಞತೆ ಏನ ತೋರಿಸೋದು ತುಂಬ ಅಗತ್ಯ. ಒಳ್ಳೆಯ ಮಾತುಗಳನ್ನು ಆಡಿದ್ರಿ ಸರ್, ಎಲ್ಲರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ನನಗೂ ಸಮರ್ಪಿಸ್ತೇನೆ. ನಾನು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಐ ಎನ್ ಅವ್ರಿಗೆ, ನನ್ನ ಪರವಾಗಿ ತುಂಬಾ ದೊಡ್ಡ ಒಂದು ಧನ್ಯವಾದ. ಯಾಕಂದ್ರೆ ನಮಗೆ ಇಷ್ಟೊಂದೆಲ್ಲ ನೀವು ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಪುಸ್ತಕದಲ್ಲಿ ನಮ್ಮನ್ನ ಒಂದು ಚಿತ್ರಿಸಿ ನನ್ನ ಬರೆದ್ಬಿಟ್ರಿ, ಸೊ ದಟ್ ನಮ್ಮನ್ನ ಅಮರ ಮಾಡಿದ್ರಿ ನೀವು. ಸೊ ಅದಕ್ಕೆ ಐ ಎಮ್ ಎಗೆ ತುಂಬಾ ದೊಡ್ಡ ದೊಡ್ಡ ಒಂದು ನಮಸ್ಕಾರಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿ ಐ ಎಮ್ ಎನ್ನ ಆ ಒಂದು ಪ್ರೀಮಿಯರ್ ಬಾಡಿ, ಪ್ರೀಮಿಯರ್ ಮೆಡಿಕಲ್ ಬಾಡಿ ಈಗಾಗಲೇ ಇದೆ ಅದು, ಆದರೆ ಒಂದು ಒಳ್ಳೆ ವೈದ್ಯರನ್ನು ಹುಟ್ಟುಹಾಕುವ ಒಂದು ಸಂಸ್ಥೆ ಆಗಲಿ ಐ ಎಮ್ ಎ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಆಫೀಸ್ ಪೇರೆಂಟ್ಸ್, ಫಾರ್ ವೀಣಾ, ಫಾರ್ ಇಂದಿರಾ, ಫಾರ್ ದ ಪ್ರೆಸಿಡೆಂಟ್ ಶ್ರೀನಿವಾಸ್, ಸೆಕ್ರೆಟರಿ, ಪ್ರತಿಯೊಬ್ಬರು ನನ್ನ ಧನ್ಯವಾದಗಳು. ನೀವು ಮಾಡಿರ್ತಕ್ಕಂಥ ಸೇವೆ ಶ್ಲಾಘನೀಯ, ಇದನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ನಿಮಗೆ. ಶಿವಾನಂದ್ ಸರ್ ಕೇಳ್ತಾ ಇದ್ದಾರೆ, ಬಟ್ ಈಸ್ ಮೇ ಬಿ ಇನ್ ಮೀಟಿಂಗ್. ಮೊನ್ನೆ ಮುದ್ದಾಳಕ್ ನೀವು ಹೋಗಿದ್ರಲ್ಲ, ನಮ್ಮ ನಿಕಟಪೂರ್ವ ಹೌದು ಹೌದು ಅಧ್ಯಕ್ಷರು ಕೂಡ ಇದ್ದಾರೆ. ಈಸ್ ಮೇ ಬಿ ಹೌದು ಲಿಸ್ನಿಂಗ್ ಹೌದು ಟು ಯು. ಓಕೆ. ಹಾಗೆ ಈ ಹೌದು ಹೌದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಇಂದ್ರ ದೊಡ್ಡಬಳ್ಳಾಪುರವರಿಗೆ, ಜಾನ್ ಸರ್ನ ಪರಿಚಯ ಮಾಡಿಕೊಟ್ಟ ಇಂದ್ರ ದೊಡ್ಡಬಳ್ಳಾಪುರ, ನಮ್ಮ ಕನ್ನಡ ವೈದ್ಯ ಬರವಣಿಗೆ ಅವರ. ಇಲ್ಲ ಅಷ್ಟಲ್ಲ, ಇಲ್ಲ ಅಷ್ಟ ಲಕ್ಷ್ಮಿ ಮೇಡಮ್ ನಮಸ್ತೆ. ಶಿವಾನಂದ್, ಹಾಂ ಪ್ಲೀಸ್ ಸರ್, ಶಿವಾನಂದ್ ನಮಸ್ತೆ. ಸರ್. ಇಲ್ಲ ಇಷ್ಟೋ ತನಕ ಸರ್ ಮಾತುಗಳನ್ನು ಕೇಳ್ತಾ ಬಂದೆ.
ಸ್ವಲ್ಪ ನಾ ಬೇರೆ ಫಂಕ್ಷನ್ ನಲ್ಲಿ ನಮಸ್ಕಾರ ಇದ್ದಿದ್ರಿಂದ ನಮಸ್ಕಾರ ನನ್ ಸರ್ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನಮ್ ಗದ್ದಲ ನಿಮ್ಗ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಓಪನ್ ಮಾಡಿದ್ದಿಲ್ಲ, ಒಂದ್ ಬೇರೆ ಕಾರ್ಯಕ್ರಮದಲ್ಲಿ ಇದ್ದೀನಿ. ಬಹಳ ಅದ್ಭುತವಾದ ಮಾತುಗಳು ಸರ್. ಇಲ್ಲಿ ಮುಧೋಳಕ್ಕೆ ಬಂದಾಗ ಇನ್ನೂ ಮುಧೋಳ ಜನ ನಿಮ್ಮ ನೆನೆಸ್ತಾರೆ, ಅಂತ ವೈದ್ಯರು ನಿಮ್ಗೆ ಹೆಂಗ್ ಸಿಕ್ಕರು ಅಂತ ಕೇಳ್ತಾರೆ ಎಷ್ಟೋ ಜನ ನಮ್ಗೆ. ಸೊ ನೀವು ಬಂದಿದ್ದು, ನೀವು ಹೇಳಿದ ಮಾತು ಪ್ರತಿಯೊಬ್ಬರು ನೆನೆಸ್ತಾರೆ ಇಲ್ಲಿ. ಏನು ಅಂತಂದ್ರೆ, ನಾವು ಸೇವೆಗೆ ಪ್ರಾಮುಖ್ಯತೆ ಕೊಡಬೇಕು, ದುಡ್ಡು ಗಳಿಸಲಿಕ್ಕೆ ಅಲ್ಲ. ಆವಾಗ ಪದ್ಮಶ್ರೀ ತಾನೇ ಬಂದ್ಬಿಡ್ತದೆ ಅಂತ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ನಾವು ಹೊಸ ವೈದ್ಯರಿಗೆ, ನಮ್ದಂತೂ ಮುಗಿದೋಯ್ತಿನ, ಇನ್ನು ಹೊಸ ವೈದ್ಯರಿಗೆ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳ್ತಾ. ನೀವು ಹಾಗೆ ಬದುಕಿದವರು ಸರ್. ಅದಕ್ಕೆ ಬಹಳ ಖುಷಿ ಬಹಳ ಆಗ್ತದೆ. ಒಳ್ಳೆ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ ಮುಧೋಳದಲ್ಲಿ, ತುಂಬಾ ಒಳ್ಳೆ. ಈಗ ಅವ್ರ ಖುಷಿ. ಮಗ ಬರ್ತಾ ಇದ್ದಾರೆ, ಮಗನು ಅವ್ರಿಗೆ ಒಂದು ಈಗ ಬಲವಾದ ಅದಕ್ಕೆ ಒಂದು ನಿಮ್ಮ ಅಸ್ತ್ರ. ಅಲ್ಲ ಸರ್, ಅದಕ್ಕೆ ನಿಮ್ ನಿಮ್ಮ ಮಾತುಗಳು ನನ್ನ ಮಗನಿಗೆ ಪ್ರೇರಣೆ ಆಗಲಿ ಇನ್ ಮುಂದಾದ್ರೂ ಕೂಡ ಅಂತ ಹೇಳ್ತಾ ಖುಷಿ ಆಯ್ತು. 24 ಗಂಟೆ ನಿಮ್ ಜೊತೆ ಕಳೆದೆ, ಅದು ನನ್ನ ಹೌದು ಬದುಕಿನ ಅತ್ಯಂತ ಮಹತ್ವದ ಒಂದು ದಿನ ಅಂತ ಪರಿಗಣಿಸ್ತೇನೆ ನಾನು. ತಮಗೆ ಧನ್ಯವಾದಗಳು ಸರ್. ವೀಣಾ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ನಮಸ್ತೆ ಶಿವಾನಂದ್ ಸರ್. ನಮಸ್ತೆ. ನಿಮ್ಗೆ ನೀವು ಕೂಡ ಒಂದು ತಾಲೂಕು ತಾಲೂಕು ಮಟ್ಟದಲ್ಲಿ ಇವಾಗ ಒಂದು ಎಷ್ಟು ವರ್ಷದ ಹಿಂದೆಯೇ ಹೋಗಿ ಒಂದು ಆಸ್ಪತ್ರೆ ನಡೆಸೋದು, ಅಲ್ಲಿಯ ಜನರಿಗೆ ನೀವು ಕೊಡ್ತಾ ಇರುವಂತ ಸೇವೆ ಅದು ಕೂಡ ನಿಜವಾಗ್ಲೂ ಏನು ಬಹಳ ದೊಡ್ಡ ಸೇವೆ ವೀಣಾ ಅವರೇ. ನಾನು ಅಲ್ಲಿ ಹೋಗಿ ನೋಡಿದ್ದೀನಿ, ಬಹಳ ದೊಡ್ಡ ಸೇವೆ ಮಾಡಿದಾರೆ ಅವರು. ಅವರು ಅಲ್ಲಿ ಸಾಧನೆ ಮಾಡಿರೋದು, ಅಲ್ಲಿ ನಾನು ಅಲ್ಲಿ ಹೇಳ್ದೆ, ಅಲ್ಲಿ ಮುಧೋಳಲ್ಲಿ ಎಂತ ಕೆಲಸ ಮಾಡಿದಾರು. ಅಷ್ಟು ಈಸಿ ಅಲ್ಲ ದೊಡ್ಡ ಆಸ್ಪತ್ರೆ ಸಾರ್ವಜನಿಕರಿಗೋಸ್ಕರ ಈಜು ಕೊಳ ಕೂಡ ಕೊಟ್ಟಿರೋದು. ಕೊಟ್ಟಿರೋದು.